ಕೇಳಿಸ್ಕೊತಿದ್ದೀರ ಅಲ್ವಾ? ಬರ್ಕೊಳ್ಳಿ ಹಂಗೆ ಟ್ರೇಡ್ ಏರಿಯಾ ಅನಾಲಿಸಿಸ್ ಅನ್ನೋದ್ ಏನಾಗುತ್ತೆ, ಇಟ್ ಇಸ್ ನಥಿಂಗ್ ಬಟ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ಕಸ್ಟಮರ್ಸ್. ಅಂದ್ರೆ ಒಂದು ಜಾಗದಲ್ಲಿ ಕಸ್ಟಮರ್ ಕಾನ್ಸಂಟ್ರೇಷನ್ ನ ಕಲೆ ಹಾಕುವಂತದ್ದು, ಅಥವಾ ವೇರ್ ಕಾನ್ಸಂಟ್ರೇಷನ್ ಆಫ್ ದಿ ಕಸ್ಟಮರ್ ವುಡ್ ಬಿ ಮೋರ್, ದಟ್ ವುಡ್ ಬಿ ಕಾಲ್ಡ್ ಆಸ್ ಟ್ರೇಡ್ ಏರಿಯಾ ಅಂತ ಕರೀತಾರೆ. ಅರ್ಥ ಆಗ್ತಿದ್ಯಾ ಏನ್ ಹೇಳಿ? ಟ್ರೇಡ್ ಏರಿಯಾ ಅನ್ನೋದು ಬರ್ಕೊಳ್ಳಿ, ಟ್ರೇಡ್ ಏರಿಯಾ ಅನಾಲಿಸಿಸ್ ಬರ್ಕೊಳ್ಳಿ. ಮ್ಯಾಮ್ ಟ್ರೇಡ್ ಏರಿಯಾ ಅನಾಲಿಸಿಸ್ ಕೊಟ್ಟಿದ್ದೀರಾ ಮ್ಯಾಮ್, ಸೈಟ್ ಅನಾಲಿಸಿಸ್ ಆಗಿದೆ ಆಗಿದೆ, ಬರ್ಕೊಳ್ಳಿ ಒಂದ್ಸತಿ ಫೈನಲ್ ಬರ್ಕೊಂಡ್ಬಿಡಿ. ಸಿದ್ರಿ ಮ್ಯಾಮ್ ಬರ್ಸಿದ್ದಾ? ಎಸ್ ಮ್ಯಾಮ್. ಓಕೆ ಮ್ಯಾಮ್, ತುಂಬಾ ಡಿಸ್ಟರ್ಬೆನ್ಸ್ ಇದೆ ಮ್ಯಾಮ್. ಇಸ್ ದಿ ಜಿಯೋಗ್ರಫಿಕ್ ಏರಿಯಾ, ಟ್ರೇಡ್ ಏರಿಯಾ ಇಸ್ ದಿ ಜಿಯೋಗ್ರಫಿಕ್ ಏರಿಯಾ. ಟ್ರೇಡ್ ಏರಿಯಾ ಇಸ್ ದಿ ಜಿಯೋಗ್ರಫಿಕ್ ಏರಿಯಾ that generates the majority of the customers majority yes, ma'am. Of the customers for the store store. Yes, that generates the majority of the customers for the stores. ಅಂದ್ರೆ ಆ ಏರಿಯಾದಲ್ಲಿ ಕಾನ್ಸಂಟ್ರೇಷನ್ ಅನ್ನೋ ಲೆಕ್ಕಾಚಾರ. ಅರ್ಥ ಆಗ್ತಿದೆಯೇನ್ರ? ಇಲ್ಲಿ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಜಿಯೋಗ್ರಫಿಕ್ ಇನ್ಫಾರ್ಮೇಶನ್ ಸಿಸ್ಟಮ್ ಯೂಸ್ ಮಾಡಿ ಏನ್ ಮಾಡ್ತಾರೆ, ಎಲ್ಲಿ ಜನರದ ಒಂದು ಕಾನ್ಸಂಟ್ರೇಷನ್ ಅಥವಾ ಎಲ್ಲಿ ಕಸ್ಟಮರ್ಸ್ ಬರಬಹುದು ಒಂದು ಅಂಗಡಿಗೆ ಅಥವಾ ಒಂದು ರಿಟೇಲ್ ಸ್ಟೋರ್ಗೆ ಅನ್ನೋ ಒಂದು ಕಾನ್ಸೆಪ್ಟ್. ಆಯ್ತಾ? ಇದನ್ ಹೇಳ್ತಾ ದೇರ್ ಆರ್ ಮೆನಿ ಪಾಯಿಂಟ್ಸ್ ದಟ್ ಐ ಹ್ಯಾವ್ ಕೆಪ್ಟ್ ಇನ್ ಮೈಂಡ್. ಯಾವ ಲೆಕ್ಕದಲ್ಲಿ ಅಂತಂದ್ರೆ, ಹೆಂಗೆ ಟ್ರೇಡ್ ಏರಿಯಾನ ಮೆಷರ್ ಮಾಡ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್. ಏನ್ರ ಟ್ರೇಡ್ ಏರಿಯಾ ಆದ್ಮೇಲೆ ಯಾವ ತರ ಯಾವ ಮೆಥಡ್ಸ್ ನ ಯೂಸ್ ಮಾಡಿ ಈ ಟ್ರೇಡ್ ಏರಿಯಾ ಅನಾಲಿಸಿಸ್ ನ ಮೆಷರ್ ಮಾಡ್ತಾರೆ, ಅಥವಾ ಒಂದು ಏರಿಯಾನ ಟ್ರೇಡ್ ಏರಿಯಾ ಅಂತ ಹೆಂಗೆ ಕನ್ಸಿಡರ್ ಮಾಡ್ತಾರೆ ಅಂತ ಒಂದು ಮೆಷರ್ಮೆಂಟ್. ಅದ್ರಲ್ಲಿ ಫಸ್ಟ್ ಪಾಯಿಂಟ್ ಬರ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇದು. ಹೆಡಿಂಗ್ ಬರ್ಕೊಳ್ಳಿ, ಮೆಥಡ್ಸ್ ಫಾರ್ ಮೆಷರಿಂಗ್. ಮ್ಯೂಟ್ ಮಾಡ್ಲ ಎಲ್ರು. ಸಿಗ್ತಿಲ್ವಂತೆ ಈಗ. ಓಕೆ ಬರ್ಕೊಳ್ಳಿ ಇವಾಗ ಕರೆಕ್ಟ್ ಆಗಿ. ಸಿ ಮೆಥಡ್ಸ್ ಫಾರ್ ಮೆಷರಿಂಗ್ ದಿ ಟ್ರೇಡ್ ಏರಿಯಾ. ಹೆಡಿಂಗ್ ಬರ್ಕೊಳ್ಳಿ, ಮೆಥಡ್ಸ್ ಫಾರ್ ಮೆಷರಿಂಗ್ ದಿ ಟ್ರೇಡ್ ಏರಿಯಾ. ಮ್ಯೂಟ್ ಮಾಡ್ಬಿಡ್ರಿ ಎಲ್ಲಾರು. ಏ ಕೇಳಿಸ್ತಿದೇನ್ರ? ಎಸ್ ಮ್ಯಾಮ್. ಸರಿ ಬರ್ಕೊಳ್ಳಿ, ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ. ಮೆಥಡ್ಸ್ ಫಾರ್ ಮೆಷರಿಂಗ್ ದಿ ಟ್ರೇಡ್ ಏರಿಯಾ, ಫಸ್ಟ್ ಪಾಯಿಂಟ್ ಟ್ರಾಫಿಕ್ ಸ್ಟಡಿ. ಮ್ಯಾಮ್ ಕೇಳಿಸ್ತಾ ಇಲ್ಲ ಇವಾಗ. ಆಡ್ಬಿಡಿ ಬೇಗ ಬೇಗ ಬರೀರಿ, ಒಂದ್ ರಾಶಿ ಇದೆ. ಫಸ್ಟ್ ಪಾಯಿಂಟ್ ಟ್ರಾಫಿಕ್ ಸ್ಟಡಿ, ಸೆಕೆಂಡ್ ಪಾಯಿಂಟ್ ರಿಟೇಲ್ ಗ್ರಾವಿಟಿ ಮಾಡೆಲ್. ಹಲೋ ಹಲೋ. ಥರ್ಡ್ ಪಾಯಿಂಟ್ ಜಿಪ್ ಆರ್ ಪಿನ್. ಸೆಕೆಂಡ್ ಪಾಯಿಂಟ್ ರಿಟೇಲ್ ಗ್ರಾವಿಟಿ ಮಾಡೆಲ್. ಫಸ್ಟ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಜಿಪ್ ಆರ್ ಪಿನ್ ಕೋಡ್ ಮೆಥಡ್. ಜಿಪ್ ಆರ್ ಪಿನ್ ಕೋಡ್ ಮೆಥಡ್ ಥರ್ಡ್ ಪಾಯಿಂಟ್ ಏನೋ, ಜಿಪ್ ಆರ್ ಪಿನ್ ಕೋಡ್ ಮೆಥಡ್, ZIP ಜಿಪ್ ಆರ್ ಪಿನ್ ಕೋಡ್ ಮೆಥಡ್. ಫೋರ್ತ್ ಪಾಯಿಂಟ್ ಯೂಸಿಂಗ್ ಕಮ್ಯೂಟಿಂಗ್ ಡೇಟಾ. ಫೋರ್ತ್ ಪಾಯಿಂಟ್ ಏನೋ, ಯೂಸಿಂಗ್ ಕಮ್ಯೂಟಿಂಗ್ ಡೇಟಾ. ಆಯ್ತಾ? ಕರೆಕ್ಟ್ ಆಗಿ ಕೇಳಿಸ್ಕೊಳ್ರಪ್ಪ. ಸಿ
ಎಲ್ಲೆಲ್ಲಿ ಈ ಕಸ್ಟಮರ್ಸ್ ಕಾನ್ಸಂಟ್ರೇಟ್ ಆಗ್ತಾರೆ ಅಂತ ಕಂಡಿಡಿಲಿಕ್ಕೆ ಈಗ ಜಿಯೋಗ್ರಾಫಿಕ್ ಇನ್ಫಾರ್ಮೇಶನ್ ಸಿಸ್ಟಮ್ ಬಗ್ಗೆ ಹೇಳಿದ್ನಲ್ವ, ಅದನ್ನ ಡಿವೈಸ್ ಮಾಡ್ಬೇಕಾದ್ರು ಯಾವ ಆಧಾರದ ಮೇಲೆ ಇವ್ರುಗಳು ಮೆಷರ್ ಮಾಡ್ತಾರೆ ಅಂದ್ರೆ, ಇವಾಗ ವಿಜಯನಗರ್ ಇದೆ ಇಲ್ಲ ನಾಗರ್ಭಾವಿ ಇದೆ, ಇಲ್ಲಿ ಕಸ್ಟಮರ್ಸ್ ಜಾಸ್ತಿ ಬರ್ತಾರೆ ಅಂತ ಇವರು ಹೆಂಗೆ ಮೆಷರ್ ಮಾಡ್ತಾರೆ ಅನ್ನೋದಾದ್ರೆ, ಫಸ್ಟ್ ಟ್ರಾಫಿಕ್ ಸ್ಟಡಿಯಿಂದ ಮಾಡ್ತಾರೆ. ಅಂದ್ರೆ ಏನ್ ಗೊತ್ತಾ ಹೇಳಿದ್ನಲ್ಲ, ಟ್ರಾಫಿಕ್ ಫ್ಲೋ ಇರಬೇಕು. ತುಂಬಾ ಟ್ರಾಫಿಕ್ ಇದ್ದ ಕಡೆ ಏನಾಗುತ್ತೆ, ಅಲ್ಲಿ ಜನದ್ದು ಕಮ್ಯುಟೇಷನ್ ಜಾಸ್ತಿ ಇರುತ್ತೆ, ಓಡಾಟಗಳು ಜಾಸ್ತಿ ಇರುತ್ತೆ. ಸೊ ಅದೊಂದು ಕಾಮನ್ ಸೆನ್ಸ್. ಅದ್ ಬೈ ಚಾನ್ಸ್ ನೀನ್ ಬಂದಿದ್ ಗೊತ್ತಾಯ್ತು ನನ್ಗೆ, ತೋರಿಸ್ತು ಬರತ್ ನೋಡ ಅಂತ ಅಲ್ಲಿ. ಓಕೆ, ಸಿ ಇಲ್ಲಿ ಏನಾಗುತ್ತೆ, ಈ ಟ್ರಾಫಿಕ್ ಸ್ಟಡಿ ಮಾಡ್ಬೇಕಾದ್ರೆ ಎಲ್ಲಿ ಒಂಥರ ಏನೋ ಜಾಸ್ತಿ ಜನ ಓಡಾಡ್ತಿರ್ತಾರೋ ಅಥವಾ ವೆರಿ ಮಚ್ ಟ್ರಾಫಿಕ್ ಏನು ಕಾನ್ಸಂಟ್ರೇಷನ್ ಏರಿಯಾಗಳು ಇರ್ತಾವೋ ಅಲ್ಲಿ ಇಫ್ ಐ ಕೇಳಿಸ್ಕೋತಿದ್ದೀರೇನ್ರಿ ಯಾರಿಗ ಕೇಳಿಸ್ತಿಲ್ಲ ಅಥ್ಲ ಹೋಗಿ ಸುಮ್ನೆ ಮನೆ ಮಲ್ಕೊಳ್ಳ ಕೇಳಿ ಮ್ಯಾಮ್ ಕೊರೋನಾ ಬರ್ ಮುಡಿತ. ಓಕೆ, ಇದಾದ ನಂತರ ಏನಾಯ್ತು, ಟ್ರಾಫಿಕ್ ಏನಾಗುತ್ತೆ, ಇಫ್ ಐ ಆಮ್ ಎಸ್ಟಾಬ್ಲಿಷಿಂಗ್ ಮೈ ರಿಟೇಲ್ ಸ್ಟೋರ್ ಅಲ್ಲಿ ಜನ ಬರೋ ಅಂತ ಸಾಧ್ಯತೆಗಳಿರುತ್ತೆ. ಸೊ ಒಂದು ಮೆಥಡ್ ಫಾರ್ ಟ್ರೇಡ್ ಏರಿಯಾ ಯಾವ್ದು, ಟ್ರಾಫಿಕ್ ಸ್ಟಡಿ ಒಂದಿರುತ್ತೆ. ಎರಡನೇದು ರಿಟೇಲ್ ಗ್ರಾವಿಟಿ ಮಾಡೆಲ್ ಅಂತ ಕರೀತಾರೆ. ಸಿ ಇಬ್ರು ರಿಸರ್ಚರ್ಸ್ ಏನ್ ಮಾಡಿದ್ದಾರೆ, ಒಂದು ಗ್ರಾವಿಟಿ ಮಾಡೆಲ್ ನ ಇವರು ಕಂಡಿಡಿದಿದ್ದಾರೆ. ಫಸ್ಟ್ ಯಾರು, ರೈಲೀಸ್ ಲಾ ಆಫ್ ರಿಟೇಲ್ ಗ್ರಾವಿಟೇಷನ್ ಅಂತ ಬರ್ಕೊಳ್ಳಿ, ಕೆಳಗಡೆ ಬರ್ಕೊಳ್ಳಿ, ರಿಟೇಲ್ ಗ್ರಾವಿಟಿ ಮಾಡೆಲ್. ಅಲ್ಲಿ ರಿಟೇಲ್ ಗ್ರಾವಿಟಿ ಮಾಡೆಲ್ ಅಲ್ಲಿ ಬರ್ಕೊಳ್ಳಿ, ರೈಲೀಸ್ ಲಾ ಆಫ್ ರಿಟೇಲ್ ಗ್ರಾವಿಟೇಷನ್ ಡಿಸ್ಟರ್ಬೆನ್ಸ್ ಆಗ್ತದೆ ಸ್ವಲ್ಪ ಅದ್ ಕೇಳಿಸಿ. ಏನೋ ಕೇಳಿಸ್ತಾ ಇಲ್ಲ, ಒಂದ್ ನಿಮಿಷ ತಡೀರಿ, ಯಾರನ್ನಾರು ಇಬ್ರು ಅನ್ಮ್ಯೂಟ್ ಮಾಡಿರ್ತೀನಿ, ಏನಾರು ಪ್ರಾಬ್ಲಮ್ ಇದ್ರೆ ಹೇಳಿ. ಹಲೋ ಲತಾ, ಕೇಳಿಸ್ತಿದ್ಯಲ್ವಪ್ಪ ಇವಾಗ? ಏನಾದ್ರೂ ಪ್ರಾಬ್ಲಮ್ ಇದ್ರೆ ನನಗೆ ಹೇಳಿ. ಓಕೆ ಸರಿ, ಕೀರ್ತನ ನಿಮಿಷ ಇರೆ. ಓಕೆ, ಕೇಳಿಸ್ತಿದ್ಯಾ ಈಗ? ಸೊ ಇದನ್ ಹೇಳ್ತಾ ಏನಾಯ್ತು, ಓಕೆ ಅದನ್ ಬರ್ಕೊಳ್ಳಿ, ರಿಟೇಲ್ ಗ್ರಾವಿಟಿ ಮಾಡೆಲ್ ಅಂತ ಕೆಳಗಡೆ ಬರ್ಕೊಳ್ಳಿ. ಫಸ್ಟ್ ಪಾಯಿಂಟ್, ರೈಲೀಸ್ ಲಾ ಆಫ್ ರಿಟೇಲ್ ಗ್ರಾವಿಟೇಷನ್. ರೈಲೀಸ್ ಲಾ ಆಫ್ ರಿಟೇಲ್ ಗ್ರಾವಿಟೇಷನ್, ಆರ್ ಇ ಐ ಎಲ್ ವೈ ಎಸ್, ರೈಲೀಸ್ ಲಾ ಆಫ್ ರಿಟೇಲ್ ಗ್ರಾವಿಟೇಷನ್. ಸೆಕೆಂಡ್, ಅದ್ ಬರದ್ರ ರೈಲೀಸ್ ಲಾ ಆಫ್ ರಿಟೇಲ್ ಗ್ರಾವಿಟೇಷನ್? ಎಸ್ ಎಸ್ ಮ್ಯಾಮ್. ಓಕೆ, ನೆಕ್ಸ್ಟ್ ಬರ್ಕೊಳ್ಳಿ, ಹಫ್ಸ್ ಗ್ರಾವಿಟಿ ಮಾಡೆಲ್, ಹೆಚ್ ಯು ಡಬಲ್ ಎಫ್ ಎಸ್, ಹಫ್ಸ್ ಗ್ರಾವಿಟಿ ಮಾಡೆಲ್. ಹೆಚ್ ಯು ಡಬಲ್ ಎಫ್ ಎಸ್, ಹಫ್ಸ್ ಗ್ರಾವಿಟಿ ಮಾಡೆಲ್. ಹಫ್ಸ್ ಗ್ರಾವಿಟಿ ಮಾಡೆಲ್ ಆಯ್ತಲ್ಲ, ಹಫ್ ಗ್ರಾವಿಟಿ ಮಾಡೆಲ್. ಓಕೆ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ರಪ್ಪ. ಇಲ್ಲಿ ಏನಾಗುತ್ತೆ, ರೈಲೀಸ್ ಲಾ ಆಫ್ ರಿಟೇಲ್ ಗ್ರಾವಿಟೇಷನ್ ಅಲ್ಲಿ ಶಾರ್ಟರ್ ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡೋದಾದ್ರೆ ಆಯ್ತಾ, ಜನ ಏನ್ ಮಾಡ್ತಾರೆ, ಸಿ ನನ್ನ ಏರಿಯಾದಲ್ಲಿ ಶಾರ್ಟರ್ ಡಿಸ್ಟೆನ್ಸ್ ಅಲ್ಲೇನೆ ರಿಟೇಲ್ ಸ್ಟೋರ್ಗಳು ಇರ್ತವೆ, ಆದ್ರೂ ನಾನು ಯಾವ ರಿಟೇಲ್ ಸ್ಟೋರ್ಗೆ ಹೋಗ್ತೀನಿ ಅನ್ನೋದಾದ್ರೆ, ವಿಚ್ ಆಫರ್ಸ್ ಮೀ ದಿ ಮೆಜಾರಿಟಿ ಆಫ್ ದಿ ಪ್ರಾಡಕ್ಟ್ಸ್. ಅರ್ಥ ಆಗ್ತಿದ್ಯಲ್ವಾ ಹೆಂಗೆ ಅಂತ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಫಸ್ಟ್ ಟ್ರಾಫಿಕ್ ಫ್ಲೋ ಮೇಲೆ ಮೆಜರ್ಮೆಂಟ್ ತಗೋತಾರೆ, ಎರಡನೇದು ಈ ಗ್ರಾವಿಟಿ ಮಾಡೆಲ್ ಅಂತ ಎರಡು ಕಂಡಿಡಿದಾರಲ್ಲ ಅದ್ರ ಬೇಸಿಸ್ ಮೇಲೂ ಆಯ್ತಾ ಏನ್ ಮಾಡ್ತಾರೆ ಮೆಷರ್ ಮಾಡೋ ಅಂತದ್ದು.
ಅದ್ರಲ್ಲಿ ಫಸ್ಟ್ ಯಾರು ರೇಲೀಸ್ ಲಾ ಆಫ್ ಗ್ರಾವಿಟಿ ಮಾಡೆಲ್ ಒಂದು, ಇನ್ನೊಂದು ಹಬ್ಸ್ ಗ್ರಾವಿಟಿ ಮಾಡೆಲ್ ಇನ್ನೊಂದು. ಅರ್ಥ ಆಗ್ತಿದ್ಯಾ ಚೈತನ್ಯ? ಗೊತ್ತಾಗ್ತಿದೆ ಅಲ್ವಾ? ಎಸ್ ಮ್ಯಾಮ್. ಸೊ ಫಸ್ಟ್ ಏನಾಯ್ತು, ರೇಲೀಸ್ ಲಾ ಆಫ್ ಗ್ರಾವಿಟೇಷನ್ ಅಲ್ಲಿ ಜನ ಏನ್ ಮಾಡ್ತಾರೆ ಅಥವಾ ಒಬ್ರು ಕಸ್ಟಮರ್ಸ್ ಏನಿರ್ತಾರೋ ಅವ್ರುಗಳು ಶಾರ್ಟರ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಕ್ ರೆಡಿ ಇರ್ತಾರೆ. ಆದ್ರೂ ಎಲ್ಲಿಗೆ ಹೋಗ್ತಾರೆ, ಯಾವ ರಿಟೇಲ್ ಸ್ಟೋರಿಗೆ ಹೋಗ್ತಾರೆ, ಎಲ್ಲಿ ವೆರೈಟಿ ಆಫ್ ದಿ ಐಟಮ್ಸ್ ಅವೈಲಬಲ್ ಇದೆಯೋ ಅಲ್ಲಿಗೆ ಮಾತ್ರ ಹೋಗುವಂತದ್ದು. ಅರ್ಥ ಆಯ್ತಾ? ಎರಡನೇದೇನಾಯ್ತು, ಓಕೆ ಸೆಕೆಂಡ್ ಪಾಯಿಂಟ್ ಏನು, ಓಕೆ ಅದೇ ಹಬ್ಸ್ ಗ್ರಾವಿಟಿ ಮಾಡೆಲ್ ಅಲ್ಲಿ ಏನಾಗುತ್ತೆ, ಇಲ್ಲಿ ಜನ ಏನ್ ಕಸ್ಟಮರ್ಸ್ ಏನ್ ಮಾಡ್ತಾರೆ, ಎಲ್ಲಿ ಒಂಥರ ಏನಂತಾರೆ ಶಾಪಿಂಗ್ ಸೆಂಟರ್ ತುಂಬಾ ದೊಡ್ಡದಾಗಿರುತ್ತೋ ಅಂಡ್ ಟ್ರಾವೆಲ್ ಟೈಮ್ ಎಲ್ಲಿ ಕಡಿಮೆ ಇರುತ್ತೋ ಅಂತ ಕಡೆ ಹೋಗ್ತಾರೆ ಅಂತ ಹಫ್ ಗ್ರಾವಿಟಿ ಮಾಡೆಲ್ ಅವನು ಹೇಳಿದಾನೆ. ಅರ್ಥ ಆಗ್ತಿದ್ಯಾ? ಈ ರೈಲ್ವೇಸ್ ಅಲ್ಲಿ ಏನ್ ಹೇಳ್ದ, ನಾನು ಹತ್ರದಲ್ಲಿ ಹೋದ್ರು ಜಾಸ್ತಿ ವೆರೈಟಿ ಆಫ್ ಪ್ರಾಡಕ್ಟ್ಸ್ ಯಾರು ಕೊಡ್ತಾರೋ ಅಲ್ಲಿಗೆ ಹೋಗ್ತೀನಿ ಅಂತ ರೈಲೀಸ್ ಹೇಳ್ದ, ಅಲ್ಲಿಗೆ ಹೋಗ್ತಾರೆ ಅಂತ ರೈಲೀಸ್ ಹೇಳಿದ್ದು. ಹಫ್ಸ್ ಗ್ರಾವಿಟಿ ಮಾಡೆಲ್ ಅಲ್ಲಿ ಏನಾಯ್ತು, ಜನ ಏನ್ ಮಾಡ್ತಾರೆ, ಸಿ ಎಲ್ಲಿ ದೊಡ್ಡ ದೊಡ್ಡ ಶಾಪಿಂಗ್ ಸೆಂಟರ್ಸ್ ಇರುತ್ತೋ ಒಂದು ಚೂರು ನಾನು ಟ್ರಾವೆಲ್ ಮಾಡಬಲ್ಲೆ ಅಂತ ಡಿಸೈಡ್ ಮಾಡಿದ್ರೆ ಅಲ್ಲಿಗೆ ಹೋಗ್ಲಿಕ್ಕೆ ರೆಡಿ ಇರ್ತಾರೆ. ಆಯ್ತಾ? ಸೊ ದೀಸ್ ಆರ್ ದಿ ಟೂ ಇಂಪಾರ್ಟೆಂಟ್ ರೀಟೇಲ್ ಗ್ರಾವಿಟಿ ಮಾಡೆಲ್. ಇದನ್ನ ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತಾರೆ. ಇದಾದ ನಂತರ ಜಿಪ್ ಆರ್ ಪಿನ್ ಕೋಡ್ ಮೆಥಡ್. ಸಿ ವಾಟ್ ಇಸ್ ದಿಸ್ ಪಿನ್ ಕೋಡ್ ಅಂದ್ರೇನು? ಪಿನ್ ಕೋಡ್ ಅಂತ ಹೇಳ್ತಿರ್ತಾರಲ್ಲ, ಪಿನ್ ಕೋಡ್ ಅಂತ ಯಾಕಪ್ಪ ಕರೀತಾರ ಹೇಳಿ, ಟ್ರೈ ಮಾಡಿ ಯಾರು ಪಿನ್ ಕೋಡ್ ಮೆಥಡ್. ಸಿ ಇಲ್ಲಿ ಏನಾಗುತ್ತೆ, ಜಿಪ್ ಯಾವ ಏರಿಯಾ, ಯಾವ ಏರಿಯಾ ಅನ್ನೋದು ಗೊತ್ತಾಗುತ್ತೆ, ಏರಿಯಾ ಇಂದ ಗೊತ್ತಾಗುತ್ತೆ ಗೊತ್ತಾಗುತ್ತೆ. ಸಿ ಪಿನ್ ಕೋಡ್ ಅಥವಾ ಜಿಪ್ ಕೋಡ್ ಅಂತ ಏನ್ ಕರೀತಾರೋ ಆ ಬೇಸಿಸ್ ಮೇಲೆ ಒಂದು ಅದು ಯುನೀಕ್ ನಂಬರ್ ಕೊಟ್ಟಿರ್ತಾರೆ ಆಯಾ ಏರಿಯಾ ಅಥವಾ ಲೊಕ್ಯಾಲಿಟಿಗೆ. ಸೊ ಅದ್ರ ಬೇಸಿಸ್ ಮೇಲೆ ಸಿ ಅಲ್ಲಿ ಕೊರಿಯರ್ ಸರ್ವಿಸ್ ಹೋಗುವಂತದ್ದು ಅಥವಾ ಅಲ್ಲಿ ಟ್ರಾನ್ಸಾಕ್ಷನ್ ಜಾಸ್ತಿ ಆಗುವಂತದ್ದು ಅದನ್ನ ಹೆಂಗ್ ಕಂಡಿಡಿತಾರೆ, ಡಿಪೆಂಡಿಂಗ್ ಅಪಾನ್ ದಿ ಜಿಪ್ ಆರ್ ಪಿನ್ ಕೋಡ್. ಯಾವ ಏರಿಯಾದಲ್ಲಿ ಟ್ರಾನ್ಸಾಕ್ಷನ್ ಅಲ್ಲಿ ಅಥವಾ ಒಂದು ಕೊರಿಯರ್ ಸರ್ವಿಸ್ ಹೆಚ್ಚಾಗಿದೆ, ಇಲ್ಲಿ ಡೆಲಿವರಿ ಸರ್ವಿಸ್ ಜಾಸ್ತಿ ಆಗ್ತಿದೆ, ಆ ಬೇಸಿಸ್ ಮೇಲೂ ನಾವ್ ಏನ್ ಮಾಡ್ಬೋದು ಆಯ್ತಾ, ಒಂದು ಟ್ರೇಡ್ ಏರಿಯಾನ ನಾವು ಕಂಡಿಡಿಬಹುದು. ಅರ್ಥ ಆಗ್ತಿದೆ? ಎಲ್ಲಿ ಟ್ರಾನ್ಸಾಕ್ಷನ್ ಜಾಸ್ತಿ ಆಗ್ತಿರ್ತಾವೋ ಈ ಪೋಸ್ಟಲ್ ಪಿನ್ ಕೋಡ್ ಇಂದ ನಾವ್ ಏನ್ ಮಾಡ್ತೀವಿ, ಓ ಸೊ ಇದು ಒಂದು ಟ್ರೇಡ್ ಏರಿಯಾ ಅಂತ ಕನ್ಸಿಡರ್ ಮಾಡಬಹುದು ಅನ್ನೋ ಒಂದು ಮೆಷರ್ಮೆಂಟ್ ಗೆ ಬರುವಂತದ್ದು. ನೆಕ್ಸ್ಟ್ ಏನಿದೆ, ಕಮ್ಯೂಟಿಂಗ್ ಡೇಟಾ ಅಂದ್ರೆ ಒಂದು ಏರಿಯಾ ಇಂದ ಇನ್ನೊಂದು ಏರಿಯಾಗೆ ಜನ ಜಾಸ್ತಿ ಟ್ರಾವೆಲ್ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಯಶವಂತಪುರ್ಗೆಲ್ಲ ಹೋಗ್ತಿದ್ರೆ ಆಯ್ತಾ, ಯಾಕೆ ಯಶವಂತಪುರಿಂದ ಈ ನಮ್ ನಾಗರಬಾವಿಗೆ ಯಶವಂತಪುರಿಂದ ರಾಜಾಜಿನಗರ್ಗೆ ಓಡಾಡ್ತಿರ್ತಾರೆ ಅಂದ್ರೆ ಅಲ್ಲಿ ಏನಾಯ್ತು, ಕಮ್ಯೂಟೇಶನ್ ಜಾಸ್ತಿ ಇದೆ ಅಂತ ಗೊತ್ತಾಯ್ತು. ಸೊ ಅದನ್ನ ಏನ್ ಮಾಡ್ತಾರೆ, ಆ ಒಂದು ಡೇಟಾ ಇಡ್ಕೊಂಡು ಅಲ್ಲಿ ನನ್ನ ರೀಟೇಲ್ ಸ್ಟೋರ್ ನ ಎಸ್ಟಾಬ್ಲಿಷ್ ಮಾಡುವಂತದ್ದು. ದಿಸ್ ಇಸ್ ಕಾಲ್ಡ್ ಆಸ್ ಯೂಸಿಂಗ್ ದಿ ಕಮ್ಯೂಟೇಶನ್ ಡೇಟಾ. ಅರ್ಥ ಆಯ್ತಾ? ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ದೀಸ್ ಆರ್ ಆಲ್ ದಿ ಮೆಥಡ್ಸ್ ಫಾರ್ ಮೆಷರಿಂಗ್ ದಿ ಟ್ರೇಡ್ ಏರಿಯಾ. ಒಂದು ಟ್ರಾಫಿಕ್ ಸ್ಟಡಿ ಮಾಡ್ತಾರೆ, ಎಲ್ಲಿ ಟ್ರಾಫಿಕ್ ಫ್ಲೋ ಜಾಸ್ತಿ ಇರುತ್ತೆ ಅದ್ರ ಬೇಸಿಸ್ ಮೇಲೆ ರೀಟೇಲ್ ಸ್ಟೋರ್ ನ ಏನ್ ಮಾಡ್ತಾರೆ ಇವರು, ಎಸ್ಟಾಬ್ಲಿಷ್ ಮಾಡುವಂತದ್ದು. ಎರಡನೇದು ರೀಟೇಲ್ ಗ್ರಾವಿಟಿ ಮಾಡೆಲ್ ಯೂಸ್ ಮಾಡುವಂತದ್ದು. ಆಯ್ತಾ? ನಾನು ಜನ ಹೆಂಗೆ ಒಂದು ರೀಲೀಸ್ ಗ್ರಾವಿಟಿ ಮಾಡೆಲ್ ಒಂದು, ಇನ್ನೊಂದು ಹಫ್ಸ್ ಗ್ರಾವಿಟಿ ಮಾಡೆಲ್. ಆಯ್ತಾ? ಜನ ಎಲ್ಲಿಗೆ ಹೋಗ್ತಾರೆ, ಶಾರ್ಟರ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿ ರೆಡಿ ಇರ್ತಾರೆ, ಆದ್ರೆ ಎಲ್ಲಿ ವೈಡ್ ವೆರೈಟಿ ಆಫ್ ದಿ ಪ್ರಾಡಕ್ಟ್ಸ್ ಯಾರು ಆಫರ್ ಮಾಡ್ತಾರೋ ಅಲ್ಲಿಗೆ ಹೋಗಕ್ಕೆ ರೆಡಿ ಇರ್ತಾರೆ. ಆಯ್ತಾ? ಇದಾದ ನಂತರ ನೆಕ್ಸ್ಟ್ ಯಾವ್ದಿದೆ, ಜಿಪ್ ಆರ್ ಪಿನ್ ಕೋಡ್. ಸೊ ಎಲ್ಲಿ ಟ್ರಾನ್ಸಾಕ್ಷನ್ ಅಥವಾ ಏನೋ ಒಂದು ಕೊರಿಯರ್ ಸರ್ವಿಸಸ್ ಇರ್ಬೋದು, ಇಲ್ಲ ಟ್ರಾನ್ಸಾಕ್ಷನ್ ಅಲ್ಲಿ ಆ ಪಿನ್ ಕೋಡ್ ತುಂಬಾ ಅಲರ್ಟ್ ಅಲ್ಲಿ ಇದ್ರೆ, ಸೊ ದಟ್ ಕುಡ್ ಆಲ್ಸೋ ಬಿ ಕನ್ಸಿಡರ್ಡ್ ಆಸ್ ಎ ಟ್ರಾಫಿಕ್ ಆರ್ ಟ್ರೇಡ್ ಏರಿಯಾ. ಆಯ್ತಾ? ಅಂತ ಕಂಡಿಡಿಬಹುದು. ನೆಕ್ಸ್ಟ್ ಯಾವ್ದಿದೆ, ಲಾಸ್ಟ್ ಕಮ್ಯೂಟೇಶನ್ ಡೇಟ್. ಎಲ್ಲಿಂದ ಎಲ್ಲಿಗೆ ಓಡಾಡ್ತಾರೆ ಆ ಬೇಸಿಸ್ ಮೇಲೂ ಇವ್ರು ಏನ್ ಮಾಡ್ಬೋದು ಅದು ಟ್ರೇಡ್ ಏರಿಯಾ ಅಂತ ಕನ್ಸಿಡರ್ ಮಾಡುವಂತದ್ದು. ಅರ್ಥ ಆಯ್ತಾ? ಡೌಟ್ಸ್? ಎಸ್ ಮ್ಯಾಮ್. ಆಯ್ತಾ? ನೆಕ್ಸ್ಟ್ ಹೆಡ್ಡಿಂಗ್ ಬರ್ಕೊಳ್ಳಿ, ರೀಟೇಲ್ ಲೇಔಟ್. ನೆಕ್ಸ್ಟ್ ಹೆಡ್ಡಿಂಗ್ ರೀಟೇಲ್, ಆರ್ ಇ ಟಿ ಎ ಐ ಎಲ್, ರೀಟೇಲ್ ಲೇಔಟ್. ರೀಟೇಲ್ ಲೇಔಟ್. ಆಯ್ತಾ? ಅದ್ರಲ್ಲಿ ಪಾಯಿಂಟ್ಸ್ ಬರ್ದ್ಬಿಡಿ ಕೆಳಗಡೆ. ಕಸ್ಟಮರ್ ಫ್ರೆಂಡ್ಲಿ, ಕಸ್ಟಮರ್ ಫ್ರೆಂಡ್ಲಿ, ಕಸ್ಟಮರ್ ಫ್ರೆಂಡ್ಲಿ. ಸೆಕೆಂಡ್ ಪಾಯಿಂಟ್ ಡಿಸ್ಪ್ಲೇ ಹೈ ಡ್ರಾ ಐಟಮ್ಸ್. ಡಿಸ್ಪ್ಲೇ ಪಾಯಿಂಟ್ ಡಿಸ್ಪ್ಲೇ ಹೆಚ್ ಐ ಜಿ ಹೆಚ್ ಹೈ ಡ್ರಾ ಐಟಮ್ಸ್, ಡಿ ಆರ್ ಎ ಡಬ್ಲ್ಯೂ ಡ್ರಾ ಐಟಮ್ಸ್. ಡಿಸ್ಪ್ಲೇ ಹೈ ಡ್ರಾ ಐಟಮ್ಸ್. ಆಯ್ತಾ? ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಕಾಶಿಯಸ್ ಸೆಲೆಕ್ಷನ್.
cautious selection in positioning, cautious selection in positioning, POSITIONING, cautious selection in positioning the department, cautious selection in positioning the department, in positioning the department. ಅರ್ಥ ಆಯ್ತಲ್ಲ? ಓಕೆ, ಕರೆಕ್ಟ್ ಕೇಳಿಸ್ಕೊಳ್ರಪ್ಪ. ಯಾವ ತರ ಇರಬೇಕು ರೀಟೇಲ್ ಲೇಔಟ್ ಅಂತಂದ್ರೇನು? ಬೇಸಿಕಲಿ ಈಗ ಮನೆ, ಫಸ್ಟ್ ನಾವು ಮನೆ ಕಟ್ಟಕ್ಕಿಂತ ಮುಂಚೆ ಏನ್ ಮಾಡ್ತೀವಿ, ಒಂದು ಬ್ಲೂ ಪ್ರಿಂಟ್ ನ ರೆಡಿ ಮಾಡಿರ್ತೀವಿ, ಹೌದಲ್ವಾ? ನಮ್ದು ಏನು ಒಂದು ಆರ್ಕಿಟೆಕ್ಚರಲ್ ಡಿಸೈನ್ ಏನಿರುತ್ತೋ ಅದನ್ನ ರೆಡಿ ಮಾಡಿರ್ತೀವಿ. ಇಲ್ಲಿ ಅಡ್ಗೆ ಮನೆ ಬರ್ಬೇಕು, ಇಲ್ಲಿ ಹಾಲ್ ಬರ್ಬೇಕು, ಹೌದಲ್ವಾ? ಇಲ್ಲಿ ದೇವ್ರ ಮನೆ ಬರ್ಬೇಕು ಅಂತ ರೆಡಿ ಮಾಡಿರ್ತೀವಿ. ಯಾವ ತರ ಮನೆಗೆ ಆರ್ಕಿಟೆಕ್ಚರಲ್ ಡಿಸೈನ್ ಮಾಡ್ತೀವೋ ಅದೇ ತರ ಒಂದು ರೀಟೇಲ್ ಸ್ಟೋರ್ಗೆ ಪ್ರಾಪರ್ ಆದಂತ ಲೇಔಟ್ ಇಲ್ಲ, ಡಿಸೈನ್ ಇರಬೇಕು. ಅರ್ಥ ಆಗ್ತಿದ್ಯಾ? ಇಲ್ಲಿ ಏನಾಗುತ್ತೆ, ರೀಟೇಲ್ ಲೇಔಟ್ ಅಂತಂದ್ರೆ ಇಟ್ ಇಸ್ ಬೇಸಿಕಲಿ ಡಿಸೈನ್ ಆರ್ ದಿ ಆರ್ಕಿಟೆಕ್ಚರಲ್ ವ್ಯೂ ಆಫ್ ಯುವರ್ ರೀಟೇಲ್ ಸ್ಟೋರ್ ಅಂತ ಲೆಕ್ಕ. ಹೇಗಿರ್ಬೇಕು ಒಂದು ರೀಟೇಲ್ ಸ್ಟೋರ್ ನ ನಾನು ಪ್ಲಾನ್ ಮಾಡ್ತಿದ್ದೀನಿ, ಅಥವಾ ಇಫ್ ಐ ಆಮ್ ಪ್ಲಾನಿಂಗ್ ಟು ಎಸ್ಟಾಬ್ಲಿಷ್ ಎ ರೀಟೇಲ್ ಸ್ಟೋರ್ ಅಂತ ಲೆಕ್ಕ ತಗೊಂಡಾಗ, ಫಸ್ಟ್ ಅಂಡ್ ಫೋರ್ ಮೋಸ್ಟ್ ಇಟ್ ಹ್ಯಾಸ್ ಟು ಬಿ ಕಸ್ಟಮರ್ ಫ್ರೆಂಡ್ಲಿ. ಅರ್ಥ ಆಗ್ತಿದ್ಯಾ? ಊರಿಂದ ಆಚೆಗ್ ತಗೊಂಡೋಗಿ ನಾನು ದೊಡ್ಡ ದೊಡ್ಡ ರೀಟೇಲ್ ಸ್ಟೋರ್ ನ ನಾನು ಏನಾದ್ರೂ ಎಸ್ಟಾಬ್ಲಿಷ್ ಮಾಡಿದ್ರೆ ಇಟ್ ಈಸ್ ಆಫ್ ನೋ ಯೂಸ್, ಹೌದಲ್ವಾ? ಯಾವಾಗ್ಲೂ ಅಷ್ಟೇ, ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, ರೀಟೇಲ್ ಲೇಔಟ್ ಅಂತ ಬಂದಾಗ ಫಸ್ಟ್ ಪಾಯಿಂಟ್ ಏನಾಗಿರ್ಬೇಕು, ಕಸ್ಟಮರ್ ಫ್ರೆಂಡ್ಲಿ. ಕಸ್ಟಮರ್ ಫ್ರೆಂಡ್ಲಿ ಅಂದ್ರೆ ನನಗೆ ಅದು ಹತ್ರದಲ್ಲಿ ಇರಬೇಕು, ಆಯ್ತಾ? ಹೋಗ್ಲಿಕ್ಕೆ, ಪರ್ಚೇಸ್ ಮಾಡ್ಲಿಕ್ಕೆ ಈಸಿ ಆಗಿರ್ಬೇಕು. ಎರಡನೇದೇನಾಯ್ತು ನೋಡಿ, ಡಿಸ್ಪ್ಲೇ ಹೈಡ್ರಾ ಐಟಮ್ಸ್ ಅಂತ ಕರೀತಾನೆ. ಅಂದ್ರೆ ನಿಮ್ಮ ಶಾಪ್ ಅಲ್ಲಿ ಬೇಸಿಕಲಿ ಅಥವಾ ಏನು ಯಾವ ಒಂದು ಪ್ರಾಡಕ್ಟ್ ನ ಕಾನ್ಸಂಟ್ರೇಟ್ ಮಾಡ್ತಿದ್ದೀರಾ? ಸಿ, ನಂದು ಟಿವಿ ಮಾರೋ ಅಂಗಡಿ ಏನದಾದ್ರೆ ಯಾವ್ದನ್ನ ಡಿಸ್ಪ್ಲೇ ಮಾಡ್ಬೇಕು? ನಾನು ಈಗ ಲೇಟೆಸ್ಟ್ ಸ್ಮಾರ್ಟ್ ಟಿವಿಗಳು ಯಾವ್ದು ಬಂದಿರ್ತಾವೋ ಅದನ್ನ ನಾನು ಡಿಸ್ಪ್ಲೇ ಮಾಡ್ಬೇಕು. ಅರ್ಥ ಆಗ್ತಿದ್ಯಾ? ಸೊ ವೆನ್ ಎವರ್ ಯು ಆರ್ ಡಿಸ್ಪ್ಲೇಯಿಂಗ್ ಸಚ್ ಐಟಮ್ಸ್, ದಟ್ ಈಸ್ ಕಾಲ್ಡ್ ಆಸ್ ಹೈ ಡ್ರಾ ಐಟಮ್ಸ್. ಆಯ್ತಾ? ಐ ಆಮ್ ವೆರಿ ಲೇಟೆಸ್ಟ್ ಅಂಡ್ ಐ ಹ್ಯಾವ್ ಆಲ್ಸೋ ಕೆಪ್ಟ್ ದಿ ಲೇಟೆಸ್ಟ್ ಟಿವಿ ಮಾಡೆಲ್ ಅಂತ ಯು ಆರ್ ಶೋ ಕೇಸಿಂಗ್ ದಿ ಕಸ್ಟಮರ್ಸ್. ನನ್ನ ಹತ್ರ ಇವಾಗ ಬಂದಿರೋ, ಇವಾಗ ರಿಲೀಸ್ ಆಗಿರೋ ಒಂದು ಏನು ಟಿವಿನೂ ನನ್ನ ಹತ್ರ ಇದೆ ಅಂತ ನೀವೇನ್ ಮಾಡ್ತಿದ್ದೀರಾ, ಬೈ ವಿಜುವಲೈಸಿಂಗ್ ಆರ್ ಡಿಸ್ಪ್ಲೇಯಿಂಗ್ ಇಟ್ ಇನ್ ಯುವರ್ ರೀಟೇಲ್ ಸ್ಟೋರ್, ಯು ಆರ್ ಅಟ್ರಾಕ್ಟಿಂಗ್ ಯುವರ್ ಪ್ರಾಸ್ಪೆಕ್ಟಿವ್ ಕನ್ಸ್ಯೂಮರ್ಸ್. ಅರ್ಥ ಆಯ್ತಾ? ಫಸ್ಟ್ ಏನಾಗಿರ್ಬೇಕು, ಕಸ್ಟಮರ್ ಫ್ರೆಂಡ್ಲಿ ಇರಬೇಕು, ಓಡಾಡ್ಲಿಕ್ಕೆ ಈಸಿ ಆಗಿರೋ ತರ ರೀಟೇಲ್ ಸ್ಟೋರ್ ಇರಬೇಕು. ಅದಾದ ನಂತರ ಯು ಹ್ಯಾವ್ ಟು ಡಿಸ್ಪ್ಲೇ ದಿ ಹೈ ಐಟಮ್ಸ್. ಯಾವ್ದ್ರ ಮೇಲೆ ನೀವು ಫೋಕಸ್ ಮಾಡ್ತಿರ್ತಿರೋ, ಆಯ್ತಾ, ಅಟ್ರಾಕ್ಟ್ ಮಾಡೋ ಅಂತ ವಸ್ತುಗಳನ್ನ ನೀವು ರೀಟೇಲ್ ಸ್ಟೋರ್ ಅಲ್ಲಿ ಇಡಬೇಕು. ಆಯ್ತಾ? ಲಾಸ್ಟ್ ಪಾಯಿಂಟ್ ಯಾವ್ದು, ಪ್ರಾಪರ್ ಪೊಸಿಷನ್ ಆಫ್ ದಿ ಡಿಪಾರ್ಟ್ಮೆಂಟ್. ಅಂದ್ರೆ ಏನ್ ಗೊತ್ತಾ, ಪೊಸಿಷನಿಂಗ್ ಅಂತಂದ್ರೆ ನನಗೆ ಕಷ್ಟ ಅನ್ನಿಸ್ಬಾರ್ದು. ರೀಟೇಲ್ ಸ್ಟೋರ್ ಇದ್ ಬಂದ್ರೆ ಐ ಶುಡ್ ನಾಟ್ ಫೀಲ್ ವೆರಿ ಕಾಂಪ್ಲೆಕ್ಸ್, ಒಂಥರ ಓಡಾಡ್ಲಿಕ್ಕಾಗ್ಲಿ, ಅಥವಾ ನನಗೆ ಸಿ ಫಸ್ಟ್ ನಾನು ಎಂಟರ್ ಆದ ತಕ್ಷಣ ಬೇಸಿಕ್ ನೆಸೆಸಿಟೀಸ್ ಇಟ್ಟು ಬಿಡ್ಬೇಕು, ಅದಾದ ನಂತರ ನೀವು ಗ್ರಾಸರೀಸ್ ಬರಬೇಕು. ಅರ್ಥ ಆಗ್ತಿದ್ಯಲ್ವಾ? ಸೊ ಯು ಹ್ಯಾವ್ ಟು ಪ್ರಾಪರ್ಲಿ ಪ್ಲಾನ್ ದಿ ಪೊಸಿಷನಿಂಗ್ ಆಫ್ ಯುವರ್ ಡಿಪಾರ್ಟ್ಮೆಂಟ್ಸ್. ತುಂಬಾ ಕಷ್ಟ, ಆಮೇಲೆ ತುಂಬಾ ಕನ್ಫ್ಯೂಸಿಂಗ್ ಆಗಿ ಇಟ್ಬಿಟ್ರೆ ಜನಕ್ಕೆ ಏನಾಗುತ್ತೆ, ದೇ ಫೀಲ್ ವೆರಿ ಒಂಥರ ಆಂಬಿಗ್ಯುಟಿ ಸ್ಟಾರ್ಟ್ ಆಗ್ಬಿಡುತ್ತೆ, ಅಯ್ಯೋ ಎಲ್ಲಿದ್ಯಪ್ಪ ಇದು, ನನಗೆ ಬೇಕಾಗಿರೋ ವಸ್ತುನೇ ಸಿಗ್ತಾ ಇಲ್ಲ ಅಂತ ಅನ್ನಿಸ್ಬಾರ್ದು. So these are all the three important point that has to be kept in mind in the retail layout. Yav yavdo first point customer friendly, second point display hydro items, hydro items na display madu antadu, moorne point yavdappa aita cautious selection of the deposition grocery andre adu onde kade barbeku, ಅದಾದ ನಂತರ ಬೇಸಿಕ್ ನೆಸೆಸಿಟೀಸ್ ಐಟಮ್ ಯಾವ್ದಿದೆ ಅದು ಒಂದೇ ಕಡೆ ಬರಬೇಕು. ಸೊ ದೀಸ್ ಆರ್ ಆಲ್ ದಿ ತ್ರೀ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ವೆನ್ ಎವರ್ ಯು ಆರ್ ಪ್ಲಾನಿಂಗ್ ಫಾರ್ ಎ ರೀಟೇಲ್ ಲೇಔಟ್. ಅರ್ಥ ಆಯ್ತಾ? ಇದಾದ ನಂತರ ನೆಕ್ಸ್ಟ್ ಬರ್ಕೊಳ್ಳಿ, ಟೈಪ್ಸ್ ಆಫ್ ರೀಟೇಲ್ ಲೇಔಟ್. ಟೈಪ್ಸ್ ಆಫ್ ರೀಟೇಲ್ ಲೇಔಟ್ ಆಯ್ತಾ? ಟೈಪ್ಸ್ ಆಫ್ ರೀಟೇಲ್ ಲೇಔಟ್. ಓಕೆ, ಇಲ್ಲಿ ಫಸ್ಟ್ ಪಾಯಿಂಟ್ ಬರ್ಕೊಳ್ಳಿ, ರೇಸ್ ಟ್ರ್ಯಾಕ್ ಫಾರ್ಮ್. ರೇಸ್ ಟ್ರ್ಯಾಕ್ ಫಾರ್ಮ್ ವಾಟ್ ಮ್ಯಾಮ್? ರೇಸ್ ಟ್ರ್ಯಾಕ್ ಫಾರ್ಮ್, ಆರ್ ಎ ಸಿಇ, ರೇಸ್ ಟ್ರ್ಯಾಕ್ ಫಾರ್ಮ್. ರೇಸ್ ಟ್ರ್ಯಾಕ್ ಫಾರ್ಮ್ ಆಯ್ತಾ? ಸೆಕೆಂಡ್ ಪಾಯಿಂಟ್ ಫಾರ್ಮ್, ಎಫ್ ಓ ಆರ್ ಎಂ,
What, ma'am? Race track, aita, race track form. Second point, yeah. Grid form. GRID, grid form. Grid form. Aita. Yes, third point, Smart. Free flow. Third point, free flow. ಆಯ್ತಾ ಒಂದ್ ನಿಮಿಷ ಇರೆ ಓಕೆ ಓಕೆ ನಾವು ನೆಕ್ಸ್ಟ್ ಫ್ರೀ ಫ್ಲೋ ಆಯ್ತಾ ಎಸ್ ಮ್ಯಾಮ್ ಓಕೆ ಫೋರ್ತ್ ಪಾಯಿಂಟ್ ಡೆಡ್ ಬ್ಲಾಕ್ ಫಾರ್ಮ್ಯಾಟ್ ಫೋರ್ತ್ ಪಾಯಿಂಟ್ ಡೆಡ್ ಬ್ಲಾಕ್ ಫಾರ್ಮ್ಯಾಟ್ DEAD ಡೆಡ್ BLOCK ಬ್ಲಾಕ್ ಫಾರ್ಮ್ಯಾಟ್ FORMAT ಡೆಡ್ ಬ್ಲಾಕ್ ಫಾರ್ಮ್ಯಾಟ್ ಲಾಸ್ಟ್ ಪಾಯಿಂಟ್ ವಿಜುವಲ್ ಮರ್ಕಂಡೈಸಿಂಗ್ VISUAL ವಿಜುವಲ್ ಮರ್ಕಂಡೈಸಿಂಗ್ MERCHANDIZING ವಿಜುವಲ್ ಮರ್ಕಂಡೈಸಿಂಗ್ ವಿಜುವಲ್ ಮರ್ಕಂಡೈಸಿಂಗ್ ಆಯ್ತಾ ವಿಜುವಲ್ ಮರ್ಕಂಡೈಸಿಂಗ್ ಆಯ್ತಾ ಓಕೆ ಸೊ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಇಲ್ಲಿ ಏನಾಗುತ್ತೆ ವೆನ್ ಎವರ್ ವಿ ಆರ್ ಟಾಕಿಂಗ್ ಅಬೌಟ್ ದಿ ಟೈಪ್ಸ್ ಆಫ್ ರಿಟೇಲ್ ಫಾರ್ಮ್ಯಾಟ್ ಅಂತ ಬಂದಾಗ ಫಸ್ಟ್ ದಿ ವೆರಿ ಫಸ್ಟ್ ಪಾಯಿಂಟ್ ಏನು ರೇಸ್ ಟ್ರ್ಯಾಕ್ ಫಾರ್ಮ್ ಅಂತ ಕರಿತೀವಿ ಇದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಕೊಡ್ತಾನೆ ಇದನ್ನ ಯಾವೆಲ್ಲ ಟೈಪ್ಸ್ ಆಫ್ ರಿಟೇಲ್ ಲೇಔಟ್ಸ್ ಅಥವಾ ಡಿಸೈನಿಂಗ್ ಇರುತ್ತೆ ಅನ್ನೋದಾದ್ರೆ ಫಸ್ಟ್ ರೇಸ್ ಟ್ರ್ಯಾಕ್ ಫಾರ್ಮ್ ಅಂತ ಬರುತ್ತೆ ಏನಿದು ರೇಸ್ ಟ್ರ್ಯಾಕ್ ಅಂತ ಅಂದ್ರೆ ಸಿ ನೀವು ಓಕೆ ಇದಕ್ ಹೋಗಿದಿರ ಬಿಗ್ ಬಜಾರ್ ಅಲ್ಲೆಲ್ಲ ನೋಡಿದ್ರೆ ಒಂದ್ ಕಡೆ ಎಂಟ್ರಿ ಪಾಯಿಂಟ್ ಇರುತ್ತೆ ಇನ್ನೊಂದ್ ಕಡೆ ಎಕ್ಸಿಟ್ ಪಾಯಿಂಟ್ ಇರುತ್ತೆ ನೋಡಿದಿರ ಮಾಲಿಗೆಲ್ಲ ಹೋದಾಗ ಈಗ ಫಾರ್ ಎಕ್ಸಾಂಪಲ್ GT ಮಾಲ್ ಅಲ್ಲಿ ಬಿಗ್ ಬಜಾರ್ ಇದೆ ಆಯ್ತಾ ಅಲ್ಲಿ ಕೆಳಗಡೆ ಒಂದ್ ಕಡೆಯಿಂದ ಎಂಟ್ರಿ ಪಾಯಿಂಟ್ ಇದೆ ಎಕ್ಸಿಟ್ ಇನ್ನೊಂದ್ ಕಡೆಯಿಂದ ಇರುತ್ತೆ ಆಯ್ತಾ ಅಂದ್ರೆ ಬೇಸಿಕಲಿ ದೇ ಆರ್ ಮೇಕಿಂಗ್ ಯು ಟು ಟ್ರಾವೆಲ್ ಒಂದ್ ನಿಮಿಷ ಇರಿ ಓಕೆ ಇಲ್ಲಿ ಏನಾಗುತ್ತೆ ಸಿ ದೇ ಆರ್ ಬೇಸಿಕಲಿ ಆಯ್ತಾ ವಾಂಟ್ ದಿ ಕಸ್ಟಮರ್ಸ್ ಟು ಮೂವ್ ರೈಟ್ ಫ್ರಮ್ ದಿ ಬಿಗಿನಿಂಗ್ ಟು ದಿ ಎಂಡ್ ಆಫ್ ದೇರ್ ರಿಟೇಲ್ ಸ್ಟೋರ್ ಅರ್ಥ ಆಗ್ತಿದ್ಯಾ ದಟ್ ಈಸ್ ಕಾಲ್ಡ್ ಆಸ್ ರೇಸ್ ಟ್ರ್ಯಾಕ್ ಫಾರ್ಮ್ ಅಂತ ಕರೀತಾರೆ ಏನ್ ಹೇಳಿ ಒಂದ್ ಕಡೆ ಎಂಟ್ರಿ ಪಾಯಿಂಟ್ ಇರುತ್ತೆ ಅದಾದ್ಮೇಲೆ ಎಕ್ಸಿಟ್ ಬೇರೆ ಕಡೆ ಇರುತ್ತೆ ಯಾಕ ಈ ತರ ಅಂತಂದ್ರೆ ಅಂದ್ರೆ ಏನ್ ಮಾಡ್ತಾರೆ ಇವರು ಬೇಸಿಕಲಿ ದೇ ವಾಂಟ್ ಯು ಟು ಆಯ್ತಾ ಮೂವ್ ಫ್ರಮ್ ದಿ ಫಸ್ಟ್ ಟು ದಿ ಎಂಡ್ ಆಫ್ ದಿ ರಿಟೇಲ್ ಸ್ಟೋರ್ ದಟ್ ಈಸ್ ಕಾಲ್ಡ್ ಆಸ್ ರೇಸ್ ಟ್ರ್ಯಾಕ್ ಇಲ್ಲಿ ಏನಾಗುತ್ತೆ ಗೊತ್ತಾ ಒಂದ್ ಎಂಡ್ ಇಂದ ಇನ್ನೊಂದ್ ಎಂಡ್ ಹೋಗೋಷ್ಟೊಳಗೆ ನಿಮ್ಮ ಮೈಂಡ್ ಅಥವಾ ನಿಮ್ಮ ಏನಂತಾರೆ ಒಂದು ಬಿಹೇವಿಯರಲ್ ಚೇಂಜಸ್ ಕಾಣಿಸುತ್ತೆ ನನಗೆ ಸಿ ಮ್ಯಾಗಿ ಬೇಕಾಗಿರಲ್ಲ ಅರ್ಥ ಆಯ್ತಾ ಆದ್ರೂ ವೆನ್ ಐ ಕಮ್ ಅಕ್ರಾಸ್ ದಟ್ ಪ್ರಾಡಕ್ಟ್ ಏನ್ ಮಾಡ್ತೀನಿ ಇಂಟೆನ್ಷನಲಿ ಆರ್ ಅನ್ಇಂಟೆನ್ಷನಲಿ ಓ ಇದನ್ನ ತಗೊಳ್ಳೋಣ ಅಂತ ನನಗೆ ಅನ್ಸುತ್ತೆ ಅರ್ಥ ಆಗ್ತಿದೆ ದಟ್ ಈಸ್ ಹೌ ದೇ ಮೇಕ್ ಯು ಟು ಬೈ ದಿ ಅನ್ವಾಂಟೆಡ್ ಪ್ರಾಡಕ್ಟ್ಸ್ ಆಲ್ಸೋ ದಿಸ್ ಇಸ್ ಕಾಲ್ಡ್ ಆಸ್ ರೇಸ್ ಟ್ರ್ಯಾಕ್ ಫಾರ್ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಒಂದ್ ನಿಮಿಷ ಓಕೆ ನೆಕ್ಸ್ಟ್ ಏನ್ ಇದೆ ಗ್ರಿಡ್ ಫಾರ್ಮ್ ಅಂತ ಕರೀತಾರೆ ಈ ಗ್ರಿಡ್ ಫಾರ್ಮ್ ಅಲ್ಲಿ ರಿಲಯನ್ಸ್ ಸ್ಟ್ಯಾಂಡ್ ಅಲ್ಲಿ ನೋಡಿ ಒಂದ್ ಕಡೆ ಗ್ರೋಸರೀಸ್ ಇನ್ನೊಂದ್ ಕಡೆ ಏನು ಬೇಸಿಕ್ ನೆಸೆಸಿಟೀಸ್ ಇನ್ನೊಂದ್ ಕಡೆ ಏನೋ ಮೆಡಿಸಿನ್ಸ್ ಇದ್ರೆ ಅದು ಆತರ ಇಟ್ಟಿರ್ತಾರೆ ಅಂದ್ರೆ ಇಲ್ಲೇನ್ ಗೊತ್ತಾ ಎಂಟ್ರಿ ಎಕ್ಸಿಟ್ ಫುಲ್ ಓಡಾಡ್ಲೇಬೇಕು ಅಂತ ಏನು ಇಲ್ಲ ಅರ್ಥ ಆಯ್ತಾ ಆದ್ರೆ ಏನ್ ಮಾಡಿರ್ತಾರೆ ಡಿಪಾರ್ಟ್ಮೆಂಟ್ ವೈಸ್ ಅಥವಾ ಒಂದು ಗ್ರಿಡ್ ಫಾರ್ಮ್ ಅಲ್ಲಿ ಆ ಪ್ರಾಡಕ್ಟ್ ನ ಜೋಡಿಸಿರ್ತಾರೆ ದಿಸ್ ಇಸ್ ಕಾಲ್ಡ್ ಆಸ್ ಗ್ರಿಡ್ ಫಾರ್ಮ್ ರೇಸ್ ಟ್ರ್ಯಾಕ್ ಅಂದ್ರೆ ಏನ್ ಹೇಳಿ ಒಂದ್ ಎಂಡ್ ಬಿಗಿನಿಂಗ್ ಓಪನಿಂಗ್ ಎಕ್ಸಿಟ್ ಇನ್ನೊಂದ್ ಎಂಡ್ ಇರುತ್ತೆ ಆಯ್ತಾ ಅದಾದ ನಂತರ ಗ್ರಿಡ್ ಫಾರ್ಮ್ ಅಲ್ಲಿ ಯಾವ್ದು ರಿಲಯನ್ಸ್ ಟ್ರೆಂಡ್ ನೆನ್ಪಿಡ್ಕೊ ಅಥವಾ ರಿಲಯನ್ಸ್ ಫ್ರೆಶ್ ನೆನ್ಪಿಡ್ಕೊಳ್ಳಿ ಗ್ರಿಡ್ ಫಾರ್ಮ್ಗೆ ಗ್ರೋಸರೀಸ್ ಒಂದ್ ಕಡೆ ಯಾವ್ದು ಬೇಸಿಕ್ ನೆಸೆಸಿಟೀಸ್ ಇನ್ನೊಂದ್ ಕಡೆ ಇದಾದ ನಂತರ ಫ್ರೀ ಫ್ಲೋ ಅಂತ ಒಂದಿರುತ್ತೆ ಫ್ರೀ ಫ್ಲೋ ಫಾರ್ಮ್ಯಾಟಿಂಗ್ ರಿಟೇಲ್ ಲೇಔಟ್ ಇರುತ್ತೆ ಈ ಫ್ರೀ ಫ್ಲೋ ಅಂತಂದ್ರೆ ಯಾವ ತರ ಗೊತ್ತಾ ಈ ಮೊಬೈಲ್ ಸ್ಟೋರಿಗೆಲ್ಲ ಹೋಗ್ತೀರಾ ನೋಡಿ ಸಂಗೀತ ಆಗೋ ಅಥವಾ ಪೂರ್ವಿಕ ಆಗೋ ಯಾವ್ದಕ್ಕೋ ಒಂದ್ ಹೋಗ್ತೀರಾ ಅಲ್ಲಿ ಏನಾಗುತ್ತೆ ನೀವ್ ಎಲ್ ಬೇಕಾದ್ರೂ ಅಲ್ಲಿ ಓಡಾಡ್ಬೋದು ಒಂದು ಪಾಪ ಅವ್ರೊಂದ್ ಸೈಡ್ ಅಲ್ಲಿ ಲೇಔಟ್ ಹಾಕೊಂಡಿರ್ತಾರೆ ಅಲ್ಲಿ ಮೊಬೈಲ್ಸ್ ನ ಡಿಸ್ಪ್ಲೇ ಮಾಡಿರ್ತಾರೆ ನೀವೇನ್ ಮಾಡ್ತೀರಾ ನಿಮ್ಗೆ ಯಾವ ಜಾಗ ಬೇಕೋ ಅಲ್ಲಿಗೆ ಹೋಗ್ತೀರಾ ಇವನ್ ಗೋಲ್ಡ್ ಶಾಪ್ ಅದಕ್ಕೆ ಆಯ್ತಾ ನಿಮಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ಹೋಗ್ತೀರಾ ಪ್ರಾಡಕ್ಟ್ ನ ನೋಡ್ತೀರಾ ವಾಪಸ್ ಬರ್ತೀರಾ ದಟ್ ಈಸ್ ಕಾಲ್ಡ್ ಆಸ್ ಫ್ರೀ ಫ್ಲೋ ಆಯ್ತಾ ಅಲ್ಲಿ ನಿಮ್ಗೆ ಓಡಾಡ್ಲಿಕ್ಕೆ ಅಡಚಣೆಗಳು ಇರೋದಿಲ್ಲ ಅರ್ಥ ಆಯ್ತೇನ್ರಪ್ಪ ಇದಾದ ನಂತರ ನೆಕ್ಸ್ಟ್ ಯಾವ್ದು
ಡೆಡ್ ಬ್ಲಾಕ್ ಫಾರ್ಮ್ಯಾಟ್. ಡೆಡ್ ಬ್ಲಾಕ್ ಫಾರ್ಮ್ಯಾಟ್ ಅಂದ್ರೆ ಏನ್ ಗೊತ್ತಾ, ಸೇ ಮೆಡಿಕಲ್ ಸ್ಟೋರಿಗೆ ಹೋಗ್ತೀರಾ ಡೆಡ್ ಬ್ಲಾಕ್ ಅಲ್ಲಿ, ಅಂದ್ರೆ ಎಕ್ಸಾಂಪಲ್ ಹೇಳ್ತಿರೋದು ಆಯ್ತಾ, ಬೇಕರಿಗೆ ಹೋಗ್ತೀರಾ, ಅಲ್ಲಿ ಓಡಾಡ್ಲಿಕ್ಕೆ ಜಾಗ ಇರುತ್ತಾ ನಿಮ್ಗೆ? ಇಲ್ಲ. ಅಂದ್ರೆ ಏನು, ಬೇಸಿಕಲಿ ಅಲ್ಲಿಗೆ ಹೋಗ್ತೀರಾ ಮೆಡಿಸಿನ್ಸ್ ಪರ್ಚೇಸ್ ಮಾಡ್ತೀರಾ, ಇಲ್ಲ ಹೋಗ್ತೀರಾ ಬೇಕರಿಲಿ ನಿಮಗೆ ಏನ್ ಬೇಕೋ ತಗೊಂಡ್ ಬರ್ತೀರಾ. ದಟ್ ಈಸ್ ಡೆಡ್ ಬ್ಲಾಕ್ ಫಾರ್ಮ್ಯಾಟ್. ಅಲ್ಲಿ ನಿಮ್ಗೆ ಓಡಾಡ್ಲಿಕ್ಕೆ ಜಾಗ ಇರೋದಿಲ್ಲ. ಅರ್ಥ ಆಯ್ತಾ? ಲಾಸ್ಟ್ ಯಾವ್ದು, ವಿಜುವಲ್ ಮರ್ಕಂಡೈಸಿಂಗ್. ಅಂದ್ರೆ ಏನ್ ಗೊತ್ತಾ, ಈ ವಿಜುವಲ್ ಮರ್ಕಂಡೈಸಿಂಗ್ ಹೇಳದ್ನಲ್ಲ ಅವಾಗ್ಲೇ, ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ ಸ್ಟೋರ್ ಇರ್ಬೋದು, ಅಲ್ಲಿ ಏನ್ ಮಾಡಿರ್ತಾರೆ, ಡಿಸ್ಪ್ಲೇ ಮಾಡಿರ್ತಾರೆ ಐಟಮ್ಸ್ನ, ಅದನ್ನ ನೀವೇನ್ ಮಾಡ್ತೀರಾ ನೋಡ್ತೀರಾ, ಆಯ್ತಾ, ನಿಮಗ್ ಇಷ್ಟ ಆದ್ರೆ ತಗೊಂಡು ಬರ್ತೀರಾ. ದಟ್ ಈಸ್ ಕಾಲ್ಡ್ ಆಸ್ ವಿಜುವಲ್ ಮರ್ಕಂಡೈಸಿಂಗ್. ಸೊ ದೀಸ್ ಆರ್ ಆಲ್ ದಿ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ರಿಟೇಲ್ ಲೇಔಟ್. ಅರ್ಥ ಆಯ್ತಾ? ಎಸ್ ಮ್ಯಾಮ್. ಎನಿ ಡೌಟ್ಸ್ ಇದೆಯಾ? ಓಕೆ, ಲಾಸ್ಟ್ ಒಂದ್ ಮಾಡ್ಬಿಡ್ತೀನಿ, ಲಾಸ್ಟ್ ಟಾಪಿಕ್ ಬರ್ಕೊಳ್ಳಿ. ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್. ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್, ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್, ಐ ಎನ್ ವಿ ಎನ್ ಟಿ ಒ ಆರ್ ವೈ, ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್, ಎಂ ಎ ಎನ್ ಎ ಜಿ ಇ ಎಂ ಇ ಎನ್ ಟಿ, ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್. ಆಯ್ತಾ? ಮೀನಿಂಗ್ ಬರ್ಕೊಳ್ಳಿ, ಮ್ಯಾನೇಜಿಂಗ್ ದಿ ಸ್ಟಾಕ್, ಮ್ಯಾನೇಜಿಂಗ್ ದಿ ಸ್ಟಾಕ್, ಮ್ಯಾನೇಜಿಂಗ್ ದಿ ಸ್ಟಾಕ್ ಆರ್ ಇನ್ವೆಂಟ್ರಿ, ಆರ್ ಇನ್ವೆಂಟ್ರಿ ಮ್ಯಾನೇಜಿಂಗ್ ದಿ ಸ್ಟಾಕ್ ಆರ್ ಇನ್ವೆಂಟ್ರಿ ಆರ್ ಗೂಡ್ಸ್, ಆರ್ ಗೂಡ್ಸ್, ಆರ್ ಗೂಡ್ಸ್ ವಿತಿನ್ ದಿ ರಿಟೇಲ್, ವಿತಿನ್ ದಿ ರಿಟೇಲ್ ಆಪರೇಷನ್, ವಿತಿನ್ ದಿ ರಿಟೇಲ್ ಆಪರೇಷನ್ is called as inventory management. is called inventory management. is called inventory management. management. aitha? yes ma'am. adral barkole, next heading barire, inventory control techniques. ma'am adu separate topic ma'am. and next subheading barire, inventory control techniques. ಇನ್ವೆಂಟ್ರಿ ಕಂಟ್ರೋಲ್ ಟೆಕ್ನಿಕ್ಸ್, ಐ ಎನ್ ವಿ ಎನ್ ಟಿ ಒ ಆರ್ ವೈ, ಇನ್ವೆಂಟ್ರಿ ಕಂಟ್ರೋಲ್ ಟೆಕ್ನಿಕ್ಸ್, ಸಿ ಓ ಎನ್ ಟಿ ಆರ್ ಓ ಎಲ್, ಕಂಟ್ರೋಲ್ ಟೆಕ್ನಿಕ್ಸ್. ಆಯ್ತಾ? ಫಸ್ಟ್ ಪಾಯಿಂಟ್ ಬರೀರಿ, ಎ ಬಿ ಸಿ ಅನಾಲಿಸಿಸ್, ಎ ಬಿ ಸಿ ಅನಾಲಿಸಿಸ್. ಫಸ್ಟ್ ಏನ್ ಬರೆದ್ರಿ? ಎ ಬಿ ಸಿ ಅನಾಲಿಸಿಸ್. Second point, just in time analysis. Just in time analysis. Just in time analysis. Analysis. Aita. Third point, perpetual inventory system. Perpetual inventory system. PERPETUAL. Perpetual inventory system. Yes, ma'am. Perpetual inventory system. Fourth point, economic order quantity. Economic, ECONOMIC, economic order quantity. Order quantity. Yes, ma'am. Economic order quantity. Ma'am, adeno audible illa anta helta idala Suma. One nimsha. Yes, ma'am. Iva kelustidya? ಇವಾಗ ಕೇಳಿಸ್ತಿದ್ಯಾ? ಕೇಳಿ, ಕೇಳಿಸ್ತಿದ್ಯಾ? ಕೇಳ್ತಿದ್ದೇನೆ ವರ್ಷಿಣಿ, ಕೇಳಿಸ್ತಿದ್ಯಾ? ಹ್ಞೂ ಮ್ಯಾಮ್, ಕೇಳಿಸ್ತಿದೆ. ಸರಿ, ಕಂಟಿನ್ಯೂ ಮಾಡ್ಲಾ? ಯೆಸ್ ಮ್ಯಾಮ್. ಓಕೆ, ಪರ್ಪೆಚುಯಲ್ ಇನ್ವೆಂಟ್ರಿ ಸಿಸ್ಟಮ್ ಆಯ್ತಲ್ವಾ? ನೆಕ್ಸ್ಟ್ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ. ಬ್ರಾಕೆಟ್ ಅಲ್ಲಿ ಇಒ ಕ್ಯೂ ಅಂತ ಬರೀರಿ, ಬ್ರಾಕೆಟ್ ಅಲ್ಲಿ ಇಒ ಕ್ಯೂ, ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ. ಆಯ್ತಾ? ನೆಕ್ಸ್ಟ್ ಬಿಇ ಡಿ ಅನಾಲಿಸಿಸ್, ಬಿಇ ಡಿ ಅನಾಲಿಸಿಸ್. ವಿಇಡಿ ಹೌದು, ವಿಇಡಿ ಅನಾಲಿಸಿಸ್.
VED analysis. Yes, ma'am. ಆಯ್ತಾ, ಬ್ರಾಕೆಟ್ ಅಲ್ಲಿ ಬರೀರಿ ವೈಟಲ್ ವೈಟಲ್ ಎಸೆನ್ಶಿಯಲ್ ವೈಟಲ್ ಎಸೆನ್ಶಿಯಲ್ ಅಂಡ್ ಡಿಸೈರಬಲ್ ಅಂತ ಬರೀರಿ ವೈಟಲ್ ವೈಟಲ್ ಎಸೆನ್ಶಿಯಲ್ ಅಂಡ್ ಡಿಸೈರಬಲ್ ಡಿಸೈರಬಲ್ ಆಯ್ತಾ. ಲಾಸ್ಟ್ ಪಾಯಿಂಟ್ ಸ್ಟಾಕ್ ಲೆವೆಲ್ ಅಂತ ಬರೀರಿ ಸ್ಟಾಕ್ ಲೆವೆಲ್ ಲಾಸ್ಟ್ ಪಾಯಿಂಟ್ ಸ್ಟಾಕ್ ಲೆವೆಲ್ ಅಂತ ಬರೀರಿ ಸ್ಟಾಕ್ ಲೆವೆಲ್ ಸ್ಟಾಕ್ ಲೆವೆಲ್ ಆಯ್ತಾ. ಓಕೆ, ಇದನ್ನ ನಾಳೆ ಎಕ್ಸ್ಪ್ಲೈನ್ ಮಾಡ್ಲಾ? ಇನ್ನೇನ್ ಇನ್ನೊಂದ್ ಪೇಜ್ ಇದೆ ಅಷ್ಟೇ, ನಾಳೆ ಮುಗಿಸ್ಬಿಡಣ್ವಾ ಅಥವಾ ಇವತ್ತ ಮಾಡ್ಬಿಡಣ್ವಾ? ಇದು ಆರ್ ಪಾಯಿಂಟ್ ಇದೆ, ಸರಿ ಹಂಗಾರೆ ಒಳ್ಳೇದಾಯ್ತು ಬಿಡಿ ಸದ್ಯ. ಓಕೆ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಇವಾಗ. ಈ ತರ ಇದ್ರೆ ಖುಷಿ ಆಗುತ್ತೆ ನಮ್ಗುನು. ಓಕೆ ನೋಡ್ರಪ್ಪ, ಫಸ್ಟ್ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಎ ಬಿ ಸಿ ಟೆಕ್ನಿಕ್ ಅಲ್ಲಿ ಇದು ತುಂಬಾ ಇಂಪಾರ್ಟೆಂಟ್, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಕಂಟ್ರೋಲಿಂಗ್ ಟೆಕ್ನಿಕ್ಸ್ ಅಂತ ಕರೀತಾರೆ ಆಯ್ತಾ. ಇದು ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಇವನ್ ವೆನ್ ಯು ರೀಡ್ ದಿ ಕಾಸ್ಟ್ ಅಕೌಂಟಿಂಗ್ ಇನ್ ದಿ ನೆಕ್ಸ್ಟ್ ಸೆಮಿಸ್ಟರ್, ಅಥವಾ ಒಂದು ಕಾಸ್ಟ್ ಮ್ಯಾನೇಜ್ಮೆಂಟ್ ಅಂತ ಏನ್ ಬರುತ್ತೋ ಅದ್ರಲ್ಲಿ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಅಂತಾನೆ ಬರುತ್ತೆ ಆಯ್ತಾ. ಅದನ್ನ ಇವರೇನೋ ಯೂನಿವರ್ಸಿಟಿ ಅವ್ರು ಇನ್ಕ್ಲೂಡ್ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಎನಿವೆ ಇದು ಏನಾಗುತ್ತೆ, ಎ ಬಿ ಸಿ ಅನಾಲಿಸಿಸ್ ಅಥವಾ ಎ ಬಿ ಸಿ ಟೆಕ್ನಿಕ್ ಅಂತ ಅಂದ್ರೆ, ಫಸ್ಟ್ ಎ ಬಿ ಅಂಡ್ ಸಿ ಮೂರು ಕ್ಯಾಟಗರಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಎ ಬಿ ಅಂಡ್ ಸಿ ಆರ್ ದಿ ತ್ರೀ ಇಂಪಾರ್ಟೆಂಟ್ ಕ್ಯಾಟಗರೀಸ್. ಈ ಎ ಕ್ಯಾಟಗರಿ ಏನಿದೆಯೋ ಅದು ತುಂಬಾ ಇಂಪಾರ್ಟೆಂಟ್ ಅಂಡ್ ಹೈ ವ್ಯಾಲ್ಯೂಡ್ ಗೂಡ್ಸ್. ಏನ್ ಹೇಳಿ, ಎ ಏನಿದೆಯೋ ಹೈ ವ್ಯಾಲ್ಯೂಡ್ ಗೂಡ್ಸ್ ಇರುತ್ತೆ, ಆದ್ರೆ ಸ್ಟಾಕ್ ಇರುತ್ತೆ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಎಗ್ ಬರೋದು ತುಂಬಾ ಹೈ ಪ್ರೈಸ್ಡ್ ಗೂಡ್ಸ್ ಆದ್ರೆ ಕಡಿಮೆ ಸ್ಟಾಕ್ ತರಿಸಿರ್ತಾರೆ, ಕಡಿಮೆ ಪ್ರಾಡಕ್ಟ್ ತರಿಸಿರ್ತಾರೆ. ಯಾಕಂದ್ರೆ ಅದು ಪ್ರಾಡಕ್ಟ್ ಪ್ರೈಸ್ ಜಾಸ್ತಿ ಇರುತ್ತೆ, ನಾಳೆ ದಿನ ಏನಾದ್ರೂ ಅದು ಸುಮ್ನೆ ಡ್ಯಾಮೇಜ್ ಏನಾದ್ರೂ ಆಯ್ತು ಅಂತಂದ್ರೆ ಯಾಕೆ ಅಷ್ಟೊಂದು ದುಡ್ಡನ್ನ ಕಳ್ಕೋಬೇಕು ಅನ್ನೋ ಒಂದು ಮುನ್ನೆಚ್ಚರಿಕೆಯಿಂದ ಏನ್ ಮಾಡಿರ್ತಾರೆ, ಅದು ತುಂಬಾ ಹೈ ವ್ಯಾಲ್ಯೂಡ್ ಗೂಡ್ಸ್ ಇರುತ್ತೆ, ಅದಕ್ಕೆ ಕಡಿಮೆ ತರಿಸಿರ್ತಾರೆ ಆಯ್ತಾ. ಬಿ ಕ್ಯಾಟಗರಿಗೆ ಬಂದು ಒಂಥರ ಮೀಡಿಯಂ ಪ್ರೈಸ್ಡ್ ಗೂಡ್ಸ್, ತುಂಬಾ ಜಾಸ್ತಿ ಹೈ ಪ್ರೈಸ್ಡು ಅಲ್ಲ, ಹಂಗಂತ ಲೋ ಪ್ರೈಸ್ಡು ಅಲ್ಲ, ಆಪ್ಟಿಮಮ್ ಪ್ರೈಸ್ಡ್ ಗೂಡ್ಸ್ ಅದನ್ನು ಏನ್ ಮಾಡಿರ್ತಾರೆ, ಆಪ್ಟಿಮಮ್ ಕ್ವಾಂಟಿಟಿಲಿ ತರಿಸಿರ್ತಾರೆ. ಅರ್ಥ ಆಗ್ತಿದೆ? ಆಪ್ಟಿಮಮ್ ಕ್ವಾಂಟಿಟಿಲಿ ತರಿಸಿರ್ತಾರೆ. ಅರ್ಥ ಆಯ್ತೇನ್ರಪ್ಪ? ನೆಕ್ಸ್ಟ್ ಸಿ ಕ್ಯಾಟಗರಿ ಬಂದು ಲೋ ಪ್ರೈಸ್ಡ್ ಗೂಡ್ಸ್. ಏನ್ ಹೇಳಿ, ಸಿ ಕ್ಯಾಟಗರಿ ಲೋ ಪ್ರೈಸ್ ಗೂಡ್ಸ್, ಅದನ್ನ ಏನ್ ಮಾಡಿರ್ತಾರೆ ಇವ್ರುಗಳು ಜಾಸ್ತಿ ತರಿಸಿರ್ತಾರೆ, ಲೋ ಪ್ರೈಸ್ಡ್ ಗೂಡ್ಸ್ ನ ಜಾಸ್ತಿ ತರಿಸಿರ್ತಾರೆ. ಯಾಕೆ ಅಂತಂದ್ರೆ, ಸೇ ಇರ್ಲಿ ಬಿಡೋ ಆಯ್ತಾ, ಇದೇನಾದ್ರೂ ಡ್ಯಾಮೇಜ್ ಆದ್ರೂ ಅವ್ರಿಗೇನ್ ಅಷ್ಟೊಂದು ಲಾಸ್ ಆಗಲ್ಲ, ಸೊ ಎನಿವೇ ಸ್ಟಾಕ್ ಅಲ್ಲಿ ಇರ್ಲಿ ಬಿಡು ಅಂತ ತರಿಸಿರ್ತಾರೆ. ಸೊ ದಟ್ ಈಸ್ ವೈ ಇಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಟೆಕ್ನಿಕ್. ಎ ಬಿ ಅಂಡ್ ಸಿ, ಎ ಬಂದೇನೋ ಹೈ ಪ್ರೈಸ್, ಹೈ ಪ್ರೈಸ್ ಲೋ ಸ್ಟಾಕ್, ಲೋ ಸ್ಟಾಕ್. ಬಿ ಬಂದೇನೋ ಆಪ್ಟಿಮಮ್ ಪ್ರೈಸ್ ಅಂಡ್ ಆಪ್ಟಿಮಮ್ ಕ್ವಾಂಟಿಟಿ, ಆಪ್ಟಿಮಮ್ ಸ್ಟಾಕ್. ಓಕೆ, ಸಿ ಬಂದೇನೋ ಲೋ ಪ್ರೈಸ್ ಬಟ್ ಹೈ ಸ್ಟಾಕ್, ಹೈ ಸ್ಟಾಕ್. ಅರ್ಥ ಆಯ್ತಾ? ಅಲ್ಲಿ ಮುಗೀತು, ಎ ಬಿ ಸಿ ಟೆಕ್ನಿಕ್ ಮುಗೀತು. ನೆಕ್ಸ್ಟ್ ಯಾವ್ದಿದೆ? ಜಸ್ಟ್ ಇನ್ ಟೈಮ್ ಅನಾಲಿಸಿಸ್. ಒಂದ್ ನಿಮಿಷ ರೀ, ಜಸ್ಟ್ ಇನ್ ಟೈಮ್ ಅನಾಲಿಸಿಸ್ ಅಂತಂದ್ರೆ, ಸಿ ಜೆ ಐ ಟಿ ಅಂತ ಕರೀತಾರೆ, ಬ್ರಾಕೆಟ್ ಅಲ್ಲಿ ಬರ್ಕೊಳ್ಬೇಕಂದ್ರೆ ಜೆ ಐ ಟಿ ಅಂತ ಕರೀತಾರೆ ಇದನ್ನ, ಜಸ್ಟ್ ಇನ್ ಟೈಮ್ ಅಂತ ಯಾಕಂತಾರೆ, ಸಿ ನನಗೆ ಇಮ್ಮಿಡಿಯೇಟ್ ಆಗಿ ಅಥವಾ ನನಗೆ ಇವಾಗ ಮ್ಯಾನುಫ್ಯಾಕ್ಚರಿಂಗ್ಗೆ ಆ ಪ್ರಾಡಕ್ಟ್ ಬೇಕು ಅಂದಾಗ ಮಾತ್ರ ಆ ಪ್ರಾಡಕ್ಟ್ ನ ತರಿಸೋ ಅಂತದ್ದು. ಅರ್ಥ ಆಗ್ತಿದ್ಯಾ? ಜಸ್ಟ್ ಇನ್ ಟೈಮ್ ಅಂತ ಯಾಕೆ ಕರೀತಾರೆ? ಸಿ ಈಗ ನಾನು ಒಂದು ಇವಾಗ ಬಿಕಾಸ್ ಆಫ್ ದಿ ಕೊರೋನಾ ನೌ ಐ ಆಮ್ ಪ್ಲಾನಿಂಗ್ ಟು ಮ್ಯಾನುಫ್ಯಾಕ್ಚರ್ ದಿ ಇದು ಏನಪ್ಪ ಅದು ಹ್ಯಾಂಡ್ ಡೆಟಾಲ್ ಅಂತ ಅನ್ಕೊಳ್ಳಿ, ಅಥವಾ ಸ್ಯಾನಿಟೈಸರ್ ಅಂತ ಅನ್ಕೊಳ್ಳಿ. ಇವಾಗ ರೈಟ್ ನೌ ಐ ಹ್ಯಾವ್ ಡಿಸೈಡೆಡ್ ಟು ಮ್ಯಾನುಫ್ಯಾಕ್ಚರ್ ದಿ ಸ್ಯಾನಿಟೈಸರ್, ನನಗೆ ಅದಕ್ಕೆ ಬೇಕಾಗಿರೋ ರಾ ಮೆಟೀರಿಯಲ್ಸ್ ನ ಇವಾಗ ತರಿಸ್ತಾ ಇದೀನಿ. ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಜಸ್ಟ್ ಇನ್ ಟೈಮ್ ಆಯ್ತಾ. ರೈಟ್ ನೌ ಐ ನೀಡ್ ದಿ ಪ್ರಾಡಕ್ಟ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್, ದಟ್ ಈಸ್ ವೈ ಐ ಆಮ್ ಆರ್ಡರಿಂಗ್ ದಿ ರಾ ಮೆಟೀರಿಯಲ್ಸ್, ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಜಸ್ಟ್ ಇನ್ ಟೈಮ್. ಅರ್ಥ ಆಯ್ತಾ? ಎನಿ ಡೌಟ್ಸ್ ಇಲ್ಲ ಅಲ್ವಾ? ಓಕೆ, ನೆಕ್ಸ್ಟ್ ಬಂದೇನೋ ಪರ್ಪೆಚುಯಲ್ ಇನ್ವೆಂಟ್ರಿ ಸಿಸ್ಟಮ್ ಅಂತ ಕರೀತಾರೆ. ಏನದು ಪರ್ಪೆಚುಯಲ್ ಅಂದ್ರೆ? ಏನ್ ಹೇಳಿ, ನಾವು ಕಂಪ್ನಿಲಿ ಓದಿದ್ವಲ್ಲ, ಪರ್ಪೆಚುಯಲ್ ಅಂದ್ರೆ ಇಟ್ ಗೋಸ್ ಆನ್ ಫಾರ್ ಎವರ್ ಅನ್ನೋ ಅರ್ಥ, ಅಂದ್ರೆ ಕಂಟಿನ್ಯೂಟಿ ಇರುತ್ತೆ. ಇಲ್ಲಿ ಏನ್ ಮಾಡ್ತಾರೆ ಗೊತ್ತಾ,
ಒಂದು 100 ಕ್ವಾಂಟಿಟಿನ ತರಿಸಿರ್ತಾರೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಪರ್ಪೆಚುಯಲ್ ಇನ್ವೆಂಟ್ರಿ ಸಿಸ್ಟಮ್ ಅಲ್ಲಿ 100 ಕ್ವಾಂಟಿಟಿ ಆಫ್ ರಾ ಮೆಟೀರಿಯಲ್ಸ್ ನ ತರಿಸಿದೀನಿ, ಅದರಲ್ಲಿ 20 ಕ್ವಾಂಟಿಟಿನ ಪ್ರೊಡಕ್ಷನ್ ಗೆ ಕಳಿಸಿದೀನಿ ಅಂತ ಅನ್ಕೊಳ್ಳಿ. ಇನ್ ಎಷ್ಟು ಉಳಿತು? 80 ಉಳಿತು. ಸೊ ನಾನು ಅದ್ರ ಬೇಸಿಸ್ ಮೇಲೆ ಆ ಬ್ಯಾಲೆನ್ಸ್ ಮೇಲೆ ನಿರ್ಧಾರ ತಗೋತೀನಿ ನಾನು ಯಾವಾಗ ಸ್ಟಾಕ್ಸ್ ನ ತರಿಸ್ಬೇಕು ಅಂತ. ಆಯ್ತಾ? ಸೊ ದಟ್ ಮೈ ಮ್ಯಾನುಫ್ಯಾಕ್ಚರಿಂಗ್ ವೋಂಟ್ ಬಿ ಡಿಸ್ಟರ್ಬ್ಡ್. ದಿಸ್ ಇಸ್ ಕಾಲ್ಡ್ ಆಸ್ ಪರ್ಪೆಚುಯಲ್ ಇನ್ವೆಂಟ್ರಿ ಸಿಸ್ಟಮ್. ಹ್ಯಾಸ್ ಅಂಡ್ ವೆನ್ ಮೈ ಬ್ಯಾಲೆನ್ಸ್ ರೆಡ್ಯೂಸ್, ಹ್ಯಾಸ್ ಅಂಡ್ ವೆನ್ ಮೈ ಏನೋ ಅಥವಾ ರೆಸಿಪ್ಟ್ ಕಮ್ಸ್, ಆಯ್ತಾ, ಬ್ಯಾಲೆನ್ಸ್ ನ ನಾನು ಅಲ್ಲಿ ಬರಿತಿರ್ತೀನಿ ಅಥವಾ ಪ್ರೊಡಕ್ಷನ್ ಅವ್ರಿಗೆ ನೋಟಿಸ್ ತರ್ತಿರ್ತೀನಿ. ಸೊ ದಟ್ ಐ ಕೀಪ್ ದೆಮ್ ಇನ್ಫಾರ್ಮ್ಡ್ ಆರ್ ಐ ವಿಲ್ ಕೀಪ್ ದೆಮ್ ಅಪ್ಡೇಟೆಡ್. ದಿಸ್ ಇಸ್ ಕಾಲ್ಡ್ ಆಸ್ ಏನೋ ಪರ್ಪೆಚುಯಲ್ ಪರ್ಪೆಚುಯಲ್ ಇನ್ವೆಂಟರಿ ಸಿಸ್ಟಮ್. ಗೊತ್ತಾಯ್ತಲ್ವಾ? ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಅಲ್ಲಿ ಫಸ್ಟ್ ABC ಅನಾಲಿಸಿಸ್ ಬರುತ್ತೆ, ಎರಡನೇದ್ ಯಾವ್ದು, ಸೆಕೆಂಡ್ ಯಾವ್ದು, ಟೈಮ್ ಅನಾಲಿಸಿಸ್ ಬರುತ್ತೆ, ಮೂರನೇದ್ ಯಾವ್ದು, ಪರ್ಪೆಚುಯಲ್ ಇನ್ವೆಂಟರಿ ಸಿಸ್ಟಮ್. ಓಕೆ, ನೆಕ್ಸ್ಟ್ ಪಾಯಿಂಟ್ ಬರ್ಕೊಳ್ಳಿ. ಅಲ್ಲ, ನೆಕ್ಸ್ಟ್ ಯಾವ್ದು? ಎಕನಾಮಿಕ್ ಆರ್ಡರ್. ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಇದನ್ನ ಕೇಳಿಸ್ಕೊಳ್ರಪ್ಪ. EOQ ಅಂತ ಕರೀತಾರೆ, ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಅಂತ. ನೀವು ಕಾಸ್ಟ್ ಅಕೌಂಟ್ಸ್ ಅಲ್ಲಿ ಓದ್ಬೇಕಾದ್ರೆ ಇದಕ್ ಫಾರ್ಮುಲಾ ಇದೆ. ಆಯ್ತಾ? ಯಾವ ತರ? ಸ್ಕ್ವೇರ್ ರೂಟ್ ಆಫ್ 2AB ಡಿವೈಡೆಡ್ ಬೈ ಸಿ ಅಂತ ಏನೋ ಒಂದಿದೆ. ಆಯ್ತಾ? ಅಂದ್ರೆ ಈ ಫಾರ್ಮುಲಾ ಆಧಾರದ ಮೇಲೆ ಇವರು ಇನ್ವೆಂಟ್ರಿನ ಮ್ಯಾನೇಜ್ ಅಥವಾ ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಇಲ್ಲಿ ಬೇಸಿಕಲಿ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಅಂತ ಯಾಕೆ ಕರೀತಾರೆ ಅಂದ್ರೆ, ಸಿ, ನನ್ನ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಕಾಸ್ಟ್ ಏನಿದೆ ಅದು ಆಪ್ಟಿಮಮ್ ಆಗಿರ್ಬೇಕು. ತುಂಬಾ ಜಾಸ್ತಿ ಆಗ್ಬಿಟ್ರೆ ಏನಾಯ್ತು, ಪಾಪ ಇವ್ರು ಆರ್ಗನೈಸೇಷನ್ ಅವ್ರಿಗೆ ಅದು ಬರ್ಡನ್ ಆಗ್ಬಿಡುತ್ತೆ. ಸೊ ದಟ್ ಶುಡ್ ನಾಟ್ ಹ್ಯಾಪನ್. ಅದಕ್ಕೆ ಇವ್ರು ಏನ್ ಮಾಡ್ತಾರೆ, ಆರ್ಡರಿಂಗ್ ಕಾಸ್ಟ್ ಅಥವಾ ಕ್ಯಾರಿಂಗ್ ಕಾಸ್ಟ್ ಏನಿರುತ್ತೋ ಅದನ್ನ ಕಡಿಮೆ ಮಾಡ್ಲಿಕ್ಕೆ ದೇ ಯೂಸ್ ದಿಸ್ ಮೆಥಡ್, ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ. ಆಯ್ತಾ? ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ ಅದನ್ನ. EOQ ಪಕ್ಕದಲ್ಲಿ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ, ಮಿನಿಮೈಸಿಂಗ್ ಆ EOQ ಪಕ್ಕದಲ್ಲಿ ಬರ್ಕೊಳ್ಳಿ ಬ್ರಾಕೆಟ್ ಅಲ್ಲಿ, ಮಿನಿಮೈಸಿಂಗ್ ಹೋಲ್ಡಿಂಗ್ ಅಂಡ್ ಆರ್ಡರಿಂಗ್ ಕಾಸ್ಟ್ ಅಂತ ಬರ್ಕೊಳ್ಳಿ. ಮಿನಿಮೈಸಿಂಗ್ ಹೋಲ್ಡಿಂಗ್, HOLDING, ಹೋಲ್ಡಿಂಗ್ ಅಂಡ್ ಆರ್ಡರಿಂಗ್ ಕಾಸ್ಟ್, ORDERING, ಆರ್ಡರಿಂಗ್ ಕಾಸ್ಟ್, ಮಿನಿಮೈಸಿಂಗ್ ಹೋಲ್ಡಿಂಗ್ ಅಂಡ್ ಆರ್ಡರಿಂಗ್ ಕಾಸ್ಟ್. ಅಂದ್ರೆ ಇದು ಏನು, ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಕಾಸ್ಟ್ ಜಾಸ್ತಿ ಆಗದೆ ಇರ್ಲಿ ಅಂತ. ಆರ್ಡರಿಂಗ್ ಕಾಸ್ಟ್ ಏನಿರ್ತದೆ ಅದು ಕಡಿಮೆ ಮಾಡ್ಲಿಕ್ಕೆ EOQ ನ ಯೂಸ್ ಮಾಡ್ತಾರೆ. ಆಯ್ತಾ? ನೆಕ್ಸ್ಟ್ ಪಾಯಿಂಟ್ ಏನಿದೆ, BED ಅನಾಲಿಸಿಸ್. ಓಕೆ, ಇದನ್ನ ಕೇಳಿಸ್ಕೊಡಿ. ಅದ್ರಲ್ಲೇ ಇದೆ ವೈಟಲ್, ಎಸೆನ್ಶಿಯಲ್ ಅಂಡ್ ಡಿಸೈರಬಲ್ ಯಾವ್ದಿರ್ತಾವೋ BED. ಆಯ್ತಾ? ಓಕೆ ನೋಡಿ, ಅಂತದನ್ ಮಾತ್ರ ಇನ್ವೆಂಟ್ರಿಲಿ ಮ್ಯಾನೇಜ್ ಮಾಡುವಂತದ್ದು. ಯಾವ್ಯಾವ್ದು? ವೈಟಲ್ ಆಗಿರ್ಬೇಕು, ಇನ್ನೊಂದು ಎಸೆನ್ಶಿಯಲ್, ಇನ್ನೊಂದು ಡಿಸೈರಬಲ್. ಈ ಮೂರು ಇದ್ರೆ ಅವ್ರು ಏನ್ ಮಾಡ್ತಾರೆ, ಸ್ಟಾಕ್ ನ ಮೇಂಟೈನ್ ಮಾಡುವಂತದ್ದು. ಆಯ್ತಾ? ದೀಸ್ ಆರ್ ಆಲ್ ದಿ 3 ಮೇಜರ್ ಪಾಯಿಂಟ್. ಯಾವ್ಯಾವ್ದು? ಒಂದು VED ಅಂದ್ರೆ ವೈಟಲ್ ಇರ್ಬೇಕು, ಇನ್ನೊಂದು ವೈಟಲ್ ಇರ್ಬೇಕು, ಎಸೆನ್ಶಿಯಲ್, ಇನ್ನೊಂದು ಡಿಸೈರಬಲ್. ಈ ಮೂರು ಇದ್ರೆ, ಈ ಮೂರು ಪಾಯಿಂಟ್ ಬೇಸ್ ಅಥವಾ ಈ ಮೂರು ಪಾಯಿಂಟ್ ಮೇಲೆ ದೇ ಟೆಂಡ್ ಟು ಮ್ಯಾನೇಜ್ ದಿ ಇನ್ವೆಂಟ್ರಿ, ಆರ್ ದೇ ಟೆಂಡ್ ಟು ಆಯ್ತಾ ಹೋಲ್ಡ್ ದಿ ಸ್ಟಾಕ್. ದಿಸ್ ಇಸ್ ಕಾಲ್ಡ್ ಆಸ್ VED ಅನಾಲಿಸಿಸ್. ಅರ್ಥ ಆಯ್ತಾ? ಲಾಸ್ಟ್ ಸ್ಟಾಕ್ ಲೆವೆಲ್ ಅಂತ ಹೇಳಿದ್ನಲ್ವಾ, ಅದರಲ್ಲಿ ಇನ್ನೂ ಸಬ್ ಪಾಯಿಂಟ್ಸ್ ಇದೆ ಸ್ಟಾಕ್ ಲೆವೆಲ್ ಅಲ್ಲಿ. ಫಸ್ಟ್ ಬರ್ಕೊಳ್ಳಿ, ಇದಿನ 5 ನಿಮಿಷ ಇದೆ, ಬರ್ಕೊಂಬಿಡಿ ಸಾಕು. ಸ್ಟಾಕ್ ಲೆವೆಲ್ ಅಲ್ಲಿ ಸಬ್ ಪಾಯಿಂಟ್ಸ್ ಬರೀರಪ್ಪ, ಅಂಡರ್ ಸ್ಟಾಕ್ ಲೆವೆಲ್ ಸಬ್ ಪಾಯಿಂಟ್ಸ್ ಬರೀರಿ. ಸ್ಟಾಕ್ ಕೀಪಿಂಗ್ ಯೂನಿಟ್ ಅಂತ ಬರ್ಕೊಳ್ಳಿ. ಸ್ಟಾಕ್ ಕೀಪಿಂಗ್ ಯೂನಿಟ್, STOCK, ಸ್ಟಾಕ್ ಕೀಪಿಂಗ್, KEEPING, ಕೀಪಿಂಗ್ ಯೂನಿಟ್. ಬ್ರಾಕೆಟ್ ಅಲ್ಲಿ SKU ಅಂತ ಬರೀರಿ. Yes, ma'am. SKU ಅಂತ ಬರೀರಿ. ಆಯ್ತಾ? ಸೆಕೆಂಡ್ ಪಾಯಿಂಟ್ ಬರೆದ್ಬಿಡಿ, NOS ಅಂತ ಬರೀರಿ. ಸೆಕೆಂಡ್ ಪಾಯಿಂಟ್ ಏನೋ, NOS ಅಂತ ಬರೀರಿ. NOS. ಆಯ್ತಾ? ಅದ್ರ ಬ್ರಾಕೆಟ್ ಅಲ್ಲಿ ಬರೀರಿ ನ್ಯೂ ಓಲ್ಡ್ ಸ್ಟಾಕ್ ಅಂತ ಬರೀರಪ್ಪ. ನ್ಯೂ ಓಲ್ಡ್ ಸ್ಟಾಕ್. Yes, ma'am. ಆಯ್ತಾ? ಲಾಸ್ಟ್ ಪಾಯಿಂಟ್ ಸ್ಟಾಕ್ ಔಟ್. ಲಾಸ್ಟ್ ಪಾಯಿಂಟ್ ಏನೋ, ಸ್ಟಾಕ್ ಔಟ್. ಸ್ಟಾಕ್ ಔಟ್. ಸ್ಟಾಕ್ ಔಟ್. ಆಯ್ತಾ?
ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಇನ್ನು ಸ್ಟಾಕ್ ಲೆವೆಲ್ ಅಂತ ಬಂದಾಗ ಫಸ್ಟ್ ಸ್ಟಾಕ್ ಕೀಪಿಂಗ್ ಯೂನಿಟ್ ಅಂತ ಕರಿತೀವಿ. ಏನಿದು ಸ್ಟಾಕ್ ಕೀಪಿಂಗ್ ಯೂನಿಟ್ ಅನ್ನೋದಾದ್ರೆ, ಯಾವಾಗ್ಲೂ ಪ್ರಾಡಕ್ಟ್ಸ್ ಮೇಲೆ ಕೇಳಿಸ್ತಾ ಇದೆಯಾ? ಒಂದ್ ನಿಮಿಷ ಇರಿ. ಓಕೆ ನೋಡ್ರಪ್ಪ, ಸ್ಟಾಕ್ ಕೀಪಿಂಗ್ ಯೂನಿಟ್ ಅಂತಂದ್ರೆ ಏನಾಗುತ್ತೆ ಇಲ್ಲಿ, ಒಂದೊಂದು ಪ್ರಾಡಕ್ಟ್ಗೂ ಒಂದೊಂದು ಯುನೀಕ್ ಕೋಡ್ ಕೊಟ್ಟಿರ್ತಾರೆ, ಅಥವಾ ಬಾರ್ ಕೋಡ್ಗಳು ನೋಡಿರ್ತೀರಲ್ಲ. ಒಂದು ಪ್ರಾಡಕ್ಟ್ ತಗೊಂಡ್ರೆ ಹಿಂದ್ಗಡೆ ಬಾರ್ ಕೋಡ್ಸ್ ಇರುತ್ತೆ ಅಥವಾ ಬಾರ್ ಲೈನ್ಸ್ ಇರುತ್ತೆ, ನೋಡಿದಿರಲ್ವಾ? ದಟ್ ಈಸ್ ನಥಿಂಗ್ ಬಟ್ ಯುನೀಕ್, ಆಯ್ತಾ, ಸ್ಟಾಕ್ ಕೋಡ್ ಅಂತ ಕರಿಬಹುದು. ಅಥವಾ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಯುನೀಕ್, ತಡೀರಿ, ಒಂದ್ ನಿಮಿಷ ಇರ್ರಪ್ಪ. ಏ ಯಾರ್ದು ಅದು ಗ್ಯಾಲಕ್ಸಿ J8? ಓಕೆ, ಲಾಸ್ಟ್ 3 ಪಾಯಿಂಟ್. ಸ್ಟಾಕ್ ಕೀಪಿಂಗ್ ಯೂನಿಟ್ ಅಂದ್ರೆ ಯುನಿಕ್ ಬಾರ್ ಕೋಡ್ಸ್ ಇರ್ತವೆ, ಅಲ್ಲಿ ಏನ್ ಮಾಡ್ಬೇಕಾಗತ್ತೆ, ಆ ಬೇಸಿಸ್ ಮೇಲೆ ಪ್ರಾಡಕ್ಟ್ ಅವೈಲಬಿಲಿಟಿ ಇದೆಯೋ ಇಲ್ವೋ ಅಂತ ತಿಳಿಸ್ಕೊಡುತ್ತೆ. ಅರ್ಥ ಆಗ್ತಿದ್ಯಾ? ಸ್ಟಾಕ್ ಕೀಪಿಂಗ್ ಯೂನಿಟ್ ಅಂತಂದ್ರೆ ಅಲ್ಲಿ ಒಂದು ಯುನೀಕ್ ಕೋಡ್ ಕೊಟ್ಟಿರ್ತಾರೆ ಪ್ರತಿ ಪ್ರಾಡಕ್ಟ್ಗೂ, ಆ ಬೇಸಿಸ್ ಮೇಲೆ ಆ ಪ್ರಾಡಕ್ಟ್ ಅವೈಲಬಿಲಿಟಿ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಸ್ಟಾಕ್ ಕೀಪಿಂಗ್ ಯೂನಿಟ್. ನೀವು ನೋಡಿ ಮೆಡ್ ಪ್ಲಸ್ ಅಲ್ಲಿ ನಾವ್ ಯಾವ್ದಾದ್ರು ಕೇಳಿದಾಗ ಮಾತ್ರೆಗಳನ್ನ ಅವ್ರು ಹುಡುಕ್ತಾರೆ, ನೋಡಿದಿರಾ? ದಿಸ್ ಇಸ್ ಬಿಕಾಸ್ ಆಫ್ ದಿ ಸ್ಟಾಕ್ ಕೀಪಿಂಗ್ ಯೂನಿಟ್ ಮೆಥಡ್. ಅಲ್ಲಿ ಒಂದು ಯುನೀಕ್ ಕೋಡ್ ಕೊಟ್ಟಿರ್ತಾರೆ, ಆ ಪ್ರಾಡಕ್ಟ್ ಅವೈಲಬಲ್ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಸೆಕೆಂಡ್ ಪಾಯಿಂಟ್ ಏನು, ನ್ಯೂ ಓಲ್ಡ್ ಸ್ಟಾಕ್. ಏನಿದು ನ್ಯೂ ಓಲ್ಡ್ ಸ್ಟಾಕ್ ಅಂತ ಅಂದ್ರೆ, ಸಿ ಇಲ್ಲಿ ಏನಾಗುತ್ತೆ ಬೇಸಿಕಲಿ, ಫಾರ್ ಎಕ್ಸಾಂಪಲ್ ನನ್ನೊಂದು ಸ್ಕೂಟಿ ಸ್ಟ್ರೀಕ್ ಇದೆ, ಆಯ್ತಾ, ಅದು ಇವಾಗ ಅರೈವ್ ಆಗಿದೆ ಎಲ್ಲಿಗೆ, ರೀಟೇಲ್ ಸ್ಟೋರ್ಗೆ ಅಥವಾ ಒಂದು TVS ಸೆಂಟರ್ಗೆ ಅದು ಇವಾಗ ಬಂದಿದೆ. ಆದ್ರೆ ಆ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗಲ್ಲ, ಇನ್ ಮುಂದೆ ಆ ಮ್ಯಾನುಫ್ಯಾಕ್ಚರಿಂಗ್ ನ ನಿಲ್ಲಿಸ್ಬಿಟ್ಟಿರ್ತಾರೆ. ದಿಸ್ ಇಸ್ ಕಾಲ್ಡ್ ಆಸ್ ನ್ಯೂ ಓಲ್ಡ್ ಸ್ಟಾಕ್. ಆಯ್ತಾ, ಆ ರೀಟೇಲ್ ಸ್ಟೋರ್ ಅಲ್ಲಿ ಹೊಸದೆ ಅದು ಗಾಡಿ ಹೊಸದೆ, ಆದ್ರೆ ಆ ಮ್ಯಾನುಫ್ಯಾಕ್ಚರ್ ನ ನಿಲ್ಲಿಸ್ಬಿಟ್ಟಿರ್ತಾರೆ. ದಿಸ್ ಇಸ್ ಕಾಲ್ಡ್ ಆಸ್ ನ್ಯೂ ಓಲ್ಡ್ ಸ್ಟಾಕ್. ಆಯ್ತಾ, ಲಾಸ್ಟ್ ಬಂದೇನು ಸ್ಟಾಕ್ ಔಟ್ ಅಂತಂದ್ರೇನು, ಲ್ಯಾಕ್ ಆಫ್ ಡಿಮ್ಯಾಂಡ್, ಮೀನ್ ಲ್ಯಾಕ್ ಆಫ್ ಸಪ್ಲೈ ಇರುತ್ತೆ, ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ಆ ಟೈಮಲ್ಲಿ ಅವ್ರು ಏನ್ ಮಾಡ್ಬಿಡ್ತಾರೆ, ಸ್ಟಾಕ್ ಔಟ್ ಅಂತ ಕರೀತಾರೆ. ದಿಸ್ ಇಸ್ ಕಾಲ್ಡ್ ಆಸ್ ಸ್ಟಾಕ್ ಲೆವೆಲ್ಸ್. ಸ್ಟಾಕ್ ಕೀಪಿಂಗ್ ಯೂನಿಟ್ ಯಾವ್ದು, ನ್ಯೂ ಓಲ್ಡ್ ಸ್ಟಾಕ್. ಹೊಸಾದೆ ಆದ್ರೆ ಇನ್ ಮುಂದೆ ಮ್ಯಾನುಫ್ಯಾಕ್ಚರ್ ಮಾಡಲ್ಲ ಅಂತದ್ದು ನ್ಯೂ ಓಲ್ಡ್ ಸ್ಟಾಕ್. ಲಾಸ್ಟ್ ಸ್ಟಾಕ್ ಔಟ್. ಸ್ಟಾಕ್ ಔಟ್, ಅರ್ಥ ಆಯ್ತಾ? ಓಕೆ ಗರ್ಲ್ಸ್, ಇನ್ನೊಂದ್ ಕ್ಲಾಸ್ ಆದ್ರೆ 3rd ಯೂನಿಟ್ ಮುಗಿಯುತ್ತೆ, ನಾಳಿದ್ದಿಂದ 4th ಚಾಪ್ಟರ್ ಸ್ಟಾರ್ಟ್ ಮಾಡ್ಬೇಡ. ಅರ್ಥ ಆಗ್ತಿದ್ಯಾ? Yes, ma'am. Yes, ma'am. Okay, have a nice evening. Bye-bye. You too, ma'am. You too, ma'am. Bye. Bye, ma'am.